ओम शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः श्रीमच्छंकर भगवत्पाद पूज्यपादेभ्यो नमः। श्री सच्चिदानंदेन्द्र सरस्वती सद्गुरुभ्यो नमः। श्री देवराय कुलकर्णी महोदयाय नमः। अध्यात्म बंधुगळे, इंदु 1ने तारीखु अध्यात्म प्रकाश ಕಾರ್ಯಾಲಯದ ಸನ್ನಿಧಾನದಲ್ಲಿ ನಾವಿದ್ದೇವೆ, ರಾಮ ದೇವರ ಸನ್ನಿಧಾನದಲ್ಲಿದ್ದೇವೆ. ಇಂದಿನಿಂದ 7 ದಿನಗಳ ಕಾಲ ಶ್ರೀ ದೇವರಾಯ ಕುಲಕರ್ಣಿಗಳ ಒಂದು ಜನ್ಮಶತಮಾನೋತ್ಸವದ ಅಂಗವಾಗಿ ಪ್ರವಚನಗಳು ನಡೆಯುತ್ತಿದೆ. ಅದನ್ನು ಸದ್ಗುರುಗಳಾದಂತಹ ಪ್ರಕಾಶಾನಂದೇಂದ್ರ ಸದ್ಗುರುಗಳು ನಡೆಸ್ಕೊಡ್ತಾ ಇದ್ದಾರೆ. ದೇವರಾಯ ಕುಲಕರ್ಣಿ ಸದ್ಗುರುಗಳ ಬಗ್ಗೆ ಅವರು ಸ್ವತಃ ಪರಿಚಯ ಕೂಡ ಇತ್ತು. ಅವರು ಕೂಡ ಕೆಲವು ವಿಷಯಗಳನ್ನು ಹೇಳ್ತಾರೆ, ಮತ್ತು ಅವರ ಉಪದೇಶಗಳ ಕುರಿತು ಕೂಡ ತಮ್ಮ ಪ್ರವಚನವನ್ನು ನಡೆಸ್ಕೊಳ್ಳಿದ್ದಾರೆ. ಅದರಿಂದ ಸದ್ಗುರುಗಳು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಪ್ರವಚನವನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ಕೈಗಳನ್ನು ಮುಗಿದು ಕೇಳ್ಕೊಳ್ತೇನೆ. ಶಂಕರ ಶಂಕರ ವೇದಾಂತ, ಶಾಂಕರ ವೇದಾಂತ ಸೌರಭ ಎಂಬುದು ಗ್ರಂಥ. ಇದರಲ್ಲಿ ಮೊದಲನೆಯ ಅಧ್ಯಾಯ ಪರಿಚಯವಿದೆ. ಧರ್ಮ ಜಿಜ್ಞಾಸ ಅಂದರೇನು, ಬ್ರಹ್ಮ ಜಿಜ್ಞಾಸ ಅಂದರೇನು ಎಂದು ಹೇಳ್ತಾರೆ. ಧರ್ಮ ಏನೋ ಎಲ್ಲರಿಗೂ ಗೊತ್ತು, ಆ ಧರ್ಮ ಅಂದರೆ ಏನು ಎಂದು ಹೇಳಿ ಬ್ರಹ್ಮ ಜಿಜ್ಞಾಸ ಅಂದರೆ ತತ್ವ, ಇಡೀ ಜಗತ್ತಿನ ನಮ್ಮ ತತ್ವ, ನಮ್ಮ ಎಲ್ಲರ ಅನುಭವದ ತತ್ವ, ಆ ತತ್ವವನ್ನು ವಿಚಾರ ಮಾಡುವುದು ಬ್ರಹ್ಮ ಜಿಜ್ಞಾಸ ಎಂದು ಹೇಳ್ತಾರೆ. ಎರಡನೆಯ ಪ್ರಕರಣಕ್ಕೆ ನೇರಾಗಿ ಹೋಗೋಣ. ಇದರಲ್ಲಿ ಎರಡನೆಯ ಪ್ರಕರಣದಲ್ಲಿ ವಿಷಯವೇನೆಂದರೆ ಸಾರ್ವತ್ರಿಕ ಪೂರ್ಣಾನುಭವ. ಸಾರ್ವತ್ರಿಕ ಪೂರ್ಣಾನುಭವ ಅಂದರೆ ಏನು? ನಾನು ಮೊದಲು ಓದಬಹುದಿತ್ತು, ಓದಲಿಲ್ಲ, ಈಗಲೇ ಓದಿ ಹೇಳ್ತೀನಿ. ಬ್ರಹ್ಮ ಜಿಜ್ಞಾಸ ಧರ್ಮ ಜಿಜ್ಞಾಸೆಯು ಅಂಗವಾಗಿದೆ, ಸ್ವತಂತ್ರವಾಗಿದೆ. ಆದರೂ ಧರ್ಮ ಜಿಜ್ಞಾಸೆಗೆ ಒತ್ತಾಸೆಯನ್ನೀಯುತ್ತದೆ. ಅಧಿಕಾರವುಳ್ಳವರು ಧರ್ಮ ಜಿಜ್ಞಾಸ ಮಾಡಲಿ ಮಾಡದಿರಲಿ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬಹುದಾಗಿದೆ. ಧರ್ಮಶಾಸ್ತ್ರವನ್ನು ಓದಲಿ ಬಿಡಲಿ, ಬ್ರಹ್ಮಶಾಸ್ತ್ರವನ್ನು ನೇರಾಗಿ ಓದಬಹುದು. ಓದಬಹುದಂದರೆ ಗುರುಮುಖದಿಂದ. ಬ್ರಹ್ಮ ಜಿಜ್ಞಾಸೆಯು ಸಾರ್ವತ್ರಿಕ ಪೂರ್ಣಾನುಭವದ ಧರ್ಮ ಜಿಜ್ಞಾಸವು ಓದದಿದ್ದರೂ ಆಗುತ್ತದೆ ಎನ್ನುವುದು ಕರ್ಮಕ್ಕೆ ಅಂಗಭೂತ ಅಲ್ಲ ಎಂದು ಹೇಳುವುದರಲ್ಲೇ ತಾತ್ಪರ್ಯ. ಧರ್ಮ ಜಿಜ್ಞಾಸ ಧರ್ಮದ ಜ್ಞಾನ, ಧರ್ಮವನ್ನು ಆಚರಿಸುವುದು ಬೇಕು. ಆದರೆ ಇದು ತರ್ಕಕ್ಕೋಸ್ಕರ ಹೇಳಿರುವ ಮಾತು. ಅಂದರೆ ಬ್ರಹ್ಮತತ್ವಕ್ಕೆ ಧರ್ಮಾಚರಣ ಅಂಗವಾಗಿಲ್ಲ. ಏಕೆಂದರೆ ಇದೇನೋ ವಸ್ತುತಂತ್ರ, ಅದೇನೋ ಕರ್ತೃತಂತ್ರ. ಆದ್ದರಿಂದ ಅದು ಇದಕ್ಕೆ ಅಂಗವಾಗಿಲ್ಲ ಎಂದು ಹೇಳುವುದಕ್ಕೆ
ಅದು ಸ್ವತಂತ್ರ ಎಂದು ಹೇಳಿದ್ದಾರೆ. ಧರ್ಮ ಜಿಜ್ಞಾಸ ಶಾಸ್ತ್ರ ಬೇರೆ, ಬ್ರಹ್ಮ ಜಿಜ್ಞಾಸ ಶಾಸ್ತ್ರ ಸ್ವತಂತ್ರ ಎನ್ನುವುದು. ಇನ್ನೊಂದೇನೆಂದರೆ ಧರ್ಮ ಜಿಜ್ಞಾಸದಿಂದ ಎಲ್ಲರೂ ಅವಶ್ಯವಾಗಿ ಕರ್ಮಗಳನ್ನು ಆಚರಿಸಬೇಕು ಎಂಬುದು ನಿಯಮ ಮಾಡಬೇಕಾಗಿಲ್ಲ. ಏಕೆಂದರೆ ಯಾರಿಗೆ ಅಂತಃಕರಣ ಶುದ್ಧಿ ಮೊದಲೇ ಇರುತ್ತದೋ ಅಂಥವರು ನೇರಾಗೇ ಬ್ರಹ್ಮ ಜಿಜ್ಞಾಸವನ್ನು ಮಾಡಬಹುದು ಎಂಬುದು ಅಂಥವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿರುವ ಮಾತು. ಯಾರೋ ರಮಣ ಮಹರ್ಷಿ, ಶುಕ ಮಹರ್ಷಿ ಅಂತ ಅಪರೂಪವಾದ ಕೆಲವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿರುವ ಮಾತು ಅಷ್ಟೇ ಹೊರತು ಧರ್ಮ ಜಿಜ್ಞಾಸ ಅಲ್ಲಕ್ಕಿಂತ ಬ್ರಹ್ಮ ಜಿಜ್ಞಾಸ ಸ್ವತಂತ್ರವಾಗಿದೆ ಎಂದನ್ನು ಇಟ್ಟುಕೊಂಡು ನಮಗೆ ಧರ್ಮಶಾಸ್ತ್ರವೇ ಬೇಡ ಎಂದು ನೇರಾಗಿ ವೇದಾಂತವನ್ನು ಓದುವವರು ಈ ಕಾಲದಲ್ಲಿ ಏನು ಹೇಳ್ತಾರೆ, ಹುಟ್ಟಿ ಬಂದರು. ಎಂಥ ಜನರು ಧರ್ಮ ಜಿಜ್ಞಾಸ ಧರ್ಮಶಾಸ್ತ್ರ ಓದಬೇಕಾಗೇ ಇಲ್ಲ. ಧರ್ಮ ಅಂದ್ರೇನು ಅಂದ್ರೇನು? ಧರ್ಮ ಅಂದ್ರೇನೆಂದರೆ ಕೆಲವು ಸದ್ಗುಣಗಳು ಅಷ್ಟೇ. ಸಜ್ಜನನಾಗಿರು, ಒಳ್ಳೆಯದಾಗಿರು, ಪರೋಪಕಾರ ಮಾಡು ಅಷ್ಟೇ. ಈಗ ಮಿಕ್ಕದು ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ವರ್ಣಾಶ್ರಮ ಧರ್ಮ ಅಂದರೆ ಅದೆಲ್ಲೇ ಬೇಕಾಗಿಲ್ಲ. ಯಾವುದು ಬೇಕು ಮಾಡಬೇಕಾದರೆ ಅದು, ಯಾವುದು ಮಾಡಬೇಕನ್ನಿಸಿದ್ರೆ ಅದು ಮಾಡು, ಅದೇ ಧರ್ಮ ಎಂದು ಹೀಗೆ ಹೇಳುವುದರಿಂದ ಧರ್ಮಶಾಸ್ತ್ರವು ನಿಜವಾಗಿ ನೋಡಿದ್ದರೆ ಎಲ್ಲರಿಗೂ ಬೇಕು. ಇದು ಸುಮ್ಮನೆ ಟೆಕ್ನಿಕಲ್ಗೋಸ್ಕರ ಹೇಳಿರುವ ಮಾತು ಅಷ್ಟೇ. ಏನೆಂದು ಅದು ಕರ್ಮ ಜ್ಞಾನಕ್ಕೆ ಅಂಗವಲ್ಲ ಎಂದು ಹೇಳುವುದು. ಕರ್ಮ ಜ್ಞಾನದಲ್ಲಿ ಅಂಗವಲ್ಲ, ಏಕೆಂದರೆ ಕೆಲವರು ಅಂಗ ಎಂದಿಟ್ಕೊಂಡರು. ಕರ್ಮದಿಂದ ಹೇಗೆ ಪುಣ್ಯಫಲವು ಹುಟ್ಟುತ್ತದೋ ಮೋಕ್ಷವು ಹಾಗೆ ಒಂದು ಕರ್ಮದ ಫಲ, ಒಂದಾನೊಂದು ಪ್ರಯತ್ನದಿಂದ ಹುಟ್ಟತಕ್ಕದ್ದು ಎಂದು ತಿಳ್ಕೊಂಡರು. ಆ ಕಾಲದಲ್ಲಿ ಪುಣ್ಯವು ಹೇಗೆ, ಪುಣ್ಯವಾಗಲಿ ಸ್ವರ್ಗಲೋಕವಾಗಲಿ ಸ್ವರ್ಗಾನುಭವ ಆಗಲಿ, ಪುಣ್ಯ ಅಥವಾ ಸ್ವರ್ಗಾನುಭವ ಒಂದು ಕರ್ಮದಿಂದ ಹೇಗೆ ಹುಟ್ಟುತ್ತದೋ ಮೋಕ್ಷವು ಹಾಗೆ ಕರ್ಮದಿಂದ ಹುಟ್ಟುತ್ತದೆ ಎಂದು ತಿಳ್ಕೊಂಡು ಕರ್ಮವನ್ನು ಸಹ ಅವಶ್ಯವಾಗಿ ಬ್ರಹ್ಮಜ್ಞಾನದಲ್ಲಿ ಸೇರಿಸಲೇಬೇಕು ಎಂದು ಯಾರು ತಿಳ್ಕೊಂಡರೋ ಅವರನ್ನು ಖಂಡಿಸುವುದಕ್ಕೆ, ಅವರದು ತಪ್ಪು ಎಂದು ತೋರಿಸುವುದಕ್ಕೆ ಧರ್ಮ ಜಿಜ್ಞಾಸ ಒಂದು ಬೇರೆ ಶಾಸ್ತ್ರ, ಬ್ರಹ್ಮ ಜಿಜ್ಞಾಸ ಬೇರೆ ಎಂದು ಹೇಳಿದ್ದಾರೆ. ಅಷ್ಟೇ ಹೊರತು ಧರ್ಮ ಜಿಜ್ಞಾಸದ ಫಲವಾಗಿರುವ ಅಂತಃಕರಣ ಶುದ್ಧಿ ಬೇಕಾಗಿಲ್ಲ ಎಂದಲ್ಲ. ಧರ್ಮ ಜಿಜ್ಞಾಸದ ಫಲವಾದ ಪರಲೋಕವೇ ಅಲ್ಲ, ಧರ್ಮ ಜಿಜ್ಞಾಸದ ಫಲ ಎರಡೂ ಇದೆ. ಧರ್ಮ ಜಿಜ್ಞಾಸದ ಫಲ ಪರಲೋಕ ಇದೆ, ಸ್ವರ್ಗಾದಿ ಲೋಕ ಪ್ರಾಪ್ತಿ ಇದೆ, ಅಂತಃಕರಣ ಶುದ್ಧಿ ಇದೆ. ಎರಡೂ ಧರ್ಮ ಜಿಜ್ಞಾಸದ ಫಲವೇ. ಅಂತಃಕರಣ ಶುದ್ಧಿಯು ಧರ್ಮ ಜಿಜ್ಞಾಸದ ಫಲವೇ. ಆದರೆ ಆ ಅಂತಃಕರಣ ಶುದ್ಧಿ ಉಂಟಾದ ಅಂತಃಕರಣ ಶುದ್ಧಿಯು ಒಂದು ಬಗೆಯಾದ ಕರ್ಮಫಲವೇ. ಅಂದರೇನು? ಕರ್ಮಕ್ಕೆ ನಾಲ್ಕು ಬಗೆಯಾದ ಫಲಗಳಿವೆ, ಉತ್ಪಾದ್ಯ, ವಿಕಾರ್ಯ, ಆಪ್ಯ, ಸಂಸ್ಕಾರ್ಯ ಎಂದು. ಈ ನಾಲ್ಕನೆಯ ಫಲ ಇದೆ ನೋಡಿ, ಸಂಸ್ಕಾರ್ಯ, ಅದು ಅಂತಃಕರಣ ಶುದ್ಧಿ ಫಲ, ಅದು ಧರ್ಮ ಜಿಜ್ಞಾಸದ ಫಲವೇ. ಸಂಸ್ಕಾರ್ಯ ಅಂದರೆ ಮನಸ್ಸನ್ನು ಸಂಸ್ಕರಿಸುವುದು, ಶುದ್ಧಗೊಳಿಸುವುದು, ಅದು ಮನಸ್ಸಿನ ಪರಿಣಾಮ. ಧರ್ಮ ಜಿಜ್ಞಾಸದಲ್ಲಿ ಮನಸ್ಸಿನ ಪರಿಣಾಮವನ್ನು ಹೇಳುತ್ತಾ ಇಲ್ಲ, ಪರಿಣಾಮಕ್ಕೆ ಸಾಧನ ಹೇಳುತ್ತಾ ಇಲ್ಲ. ಮನಸ್ಸು ಬ್ರಹ್ಮದಲ್ಲಿ ಹೇಗೆ ಅಧ್ಯಸ್ಥ, ಬ್ರಹ್ಮವು ಆ ಅಧ್ಯಸ್ಥ ಮನಸ್ಸಿಗಿಂತ ಸ್ವತಂತ್ರವಾಗಿದೆ ಎಂದೇ ತಿಳಿಸುತ್ತಾ ಇದೆ. ಇಲ್ಲಿ ಬ್ರಹ್ಮ ಜಿಜ್ಞಾಸದಲ್ಲಿ ಮನಸ್ಸಿನ ಪರಿವರ್ತನೆಯನ್ನು ಶುದ್ಧಿಗೊಳಿಸುವುದನ್ನು ಹೇಳುತ್ತಾ ಇಲ್ಲ. ಮನಸ್ಸೆಂಬುದೇ ಕಲ್ಪಿತವಾಗುವುದರಿಂದ ಅದನ್ನು ಯಾರೂ ತೆಗೆಯಬೇಕಾಗಿಲ್ಲ. ಮನಸ್ಸು ಇದೆ ಎಂಬುದು ಒಂದು ದೃಷ್ಟಿ ಅಲ್ಲವೇ. ಕೇವಲ ಜ್ಞಾನದಿಂದಲೇ, ಇದೆಲ್ಲ ತಪ್ಪು ಎಂದು ತಿಳುವಳಿಕೆ ಮಾತ್ರದಿಂದಲೇ ಮನಸ್ಸು, ಪ್ರಪಂಚ, ಎಲ್ಲ ಆತ್ಮಸ್ವರೂಪಕ್ಕೆ ಬಿಡಿಯಾಗಿ ಇಲ್ಲದೆ ಹೋಗುತ್ತದೆ. ಪ್ರಪಂಚ, ಮನಸ್ಸು, ಜೀವಭಾವ, ಕರ್ತೃತ್ವ, ಭೋಕ್ತೃತ್ವವೆಲ್ಲವೂ ಇಲ್ಲದೇ ಆಗುತ್ತದೆ. ಇಲ್ಲದೇ ಆಗುತ್ತದೆ ಅಂದರೆ ಎಲ್ಲಿ ಹೋಗುತ್ತದೆ? ಎಲ್ಲಿ ಹೋಗಬೇಕಾಗಿಲ್ಲ, ಮೊದಲಿನಿಂದಲೂ ತಾನೇ ಇಲ್ಲ ಎಂದು ಗೊತ್ತಾಗ್ತದೆ. ತಾನೇ ಇಲ್ಲ ಅಂದರೆ ಆತ್ಮಸ್ವರೂಪಕ್ಕಿಲ್ಲ ಅಷ್ಟೇ ಹೊರತು ಪ್ರಮಾತೃವಿಗಿಲ್ಲ ಎಂದಲ್ಲ ಅರ್ಥ. ಆತ್ಮಸ್ವರೂಪಕ್ಕೆ ಬಿಡಿ ಇಲ್ಲ, ಆತ್ಮಸ್ವರೂಪಕ್ಕಿಲ್ಲ ಅಂದರೆ ಎಲ್ಲಿ ಹೋಗುತ್ತದೆ? ಬಿಡಿಯಾಗಿಲ್ಲ ಎಂದರ್ಥ. ಆತ್ಮಸ್ವರೂಪಕ್ಕಿಂತ ಬಿಡಿಯಾಗಿಲ್ಲ,
ಚೈತನ್ಯ ಸ್ವರೂಪವಾದ ಸಚ್ಚಿತ್ ಆನಂದ ಎಂಬ ಯಾವ ಸ್ವರೂಪವಿದೆಯೋ ಅದನ್ನೇ ತಪ್ಪಾಗಿ ಪ್ರಮಾತೃ ಪ್ರಮೇಯ ನಾಮರೂಪ ಪ್ರಪಂಚ ಕರ್ಮಗಳು ಲೋಕಗಳು ಎಲ್ಲ ಆಗಿ ದೇಶಕಾಲಾದಿಗಳಾಗಿ ಪ್ರಪಂಚವಾಗಿ ನೋಡ್ತಾ ಇದ್ದೇವೆ. ನಿಜವಾಗಿ ಆತ್ಮನನ್ನು ಆತ್ಮ ಆಗಿ ತಿಳ್ಕೊಂಡರೆ ಇನ್ನು ಪ್ರಪಂಚದ ತಿಳುವಳಿಕೆ ಎಂಬುದು ಬಿಡಿಯಾಗಿಲ್ಲ, ಏಕೆಂದರೆ ಪ್ರಪಂಚವೆಂಬುದೇ ಬಿಡಿಯಾಗಿಲ್ಲ. ಹಾಗೆ ಆದ್ದರಿಂದ ಇಲ್ಲಿ ಮನಸ್ಸಿನ ದೃಷ್ಟಿ ಅಂದರೆ ಮನಸ್ಸು ನಾನು ಎಂಬ ಅಭಿಮಾನದ ದೃಷ್ಟಿ ಜೀವಭಾವ, ಆ ಜೀವ ದೃಷ್ಟಿಯನ್ನು ಬಿಟ್ಟು ಆತ್ಮದೃಷ್ಟಿಗೆ ಬರಬೇಕು. ಅಂದರೆ ಇಲ್ಲಿ ಜ್ಞಾನ ಅಂದರೆ ದೃಷ್ಟಿಯನ್ನು ಬದಲಾಯಿಸುವುದು ಜ್ಞಾನ. ಶಿಫ್ಟಿಂಗ್ ದ ದೃಷ್ಟಿ, ಕರೆಕ್ಟಿಂಗ್ ದ ದೃಷ್ಟಿ ಈಸ್ ಜ್ಞಾನ. ಕರ್ಮ ಅಂದರೇನು? ಒಂದು ವಸ್ತುವನ್ನು ಉತ್ಪತ್ತಿ ಮಾಡುವುದು, ಒಂದನ್ನು ಇಲ್ಲದೇ ಇದ್ದನ್ನು ದೂರವಾಗಿದ್ದನ್ನು ಪಡ್ಕೊಳ್ಳುವುದು, ಒಂದನ್ನು ಬದಲಾಯಿಸುವುದು ಅಥವಾ ಒಂದನ್ನು ಶುದ್ಧಿಗೊಳಿಸುವುದು, ಒಂದನ್ನು ಇನ್ನೊಂದಾಗಿ ಪರಿಣಾಮ ಮಾಡುವುದು ಅಥವಾ ಅದೇ ವಸ್ತುವನ್ನು ಸ್ವಲ್ಪ ಮೇಲೆ ಮೇಲೆ ಕೊಳೆ ಮುಂತಾದದ್ದು ಅಂಟುಕೊಂಡು ಬಿಟ್ಟರೆ ಅದನ್ನು ಶುದ್ಧಿಗೊಳಿಸಿ ಸ್ವಚ್ಛ ಮಾಡುವುದು. ಇದು ನಾಲ್ಕು ಬಗೆಯಾಗಿರುವ ಕರ್ಮಫಲಗಳಿವೆ ಅಲ್ಲವೇ. ಆದರೆ ಬ್ರಹ್ಮಜ್ಞಾನ ಎಂಬುದು ಯಾವ ಬಗೆಯಾದ ಕರ್ಮಫಲವೂ ಅಲ್ಲ. ಅಂದರೆ ಶುದ್ಧಿಗೊಳಿಸುವುದು ಅಲ್ಲ. ಯಾರನ್ನು ಶುದ್ಧಿಗೊಳಿಸ್ತೀರಿ? ಅಂತಃಕರಣವನ್ನು. ಅಂದರೆ ನಾವು ಮೊದಲೇ ಅಂತಃಕರಣ ಸಮೇತರಾಗಿರುವ ಜೀವನಾಗಿದ್ದೀವಲ್ಲ, ನಮ್ಮ ಆ ಅಂತಃಕರಣವನ್ನು ಶುದ್ಧಿಗೊಳಿಸ್ತೀರೋ ಆತ್ಮನನ್ನು ಶುದ್ಧಿಗೊಳಿಸ್ತೀರೋ? ಅಂತಃಕರಣ ಶುದ್ಧಿಗೊಳಿಸಿದ್ದರೂ ಒಳ್ಳೆಯದೇ, ಆದರೆ ಆ ಶುದ್ಧಿಯಿಂದ ಆತ್ಮತತ್ವವೇನಾಗಲ್ಲ. ಆತ್ಮವು ಅನ್ನು ಆತ್ಮವನ್ನು ತಿಳ್ಕೊಳ್ಳದೆ ಅದನ್ನು ತಪ್ಪಾಗಿ ಅಂತಃಕರಣ ರೂಪವಾಗಿ ತಿಳ್ಕೊಳ್ತಾ ಇದ್ದೀವಲ್ಲ, ಆ ತಪ್ಪು ತಿಳುವಳಿಕೆಯೇನು ಹೋಗಲ್ಲ ಮನಸ್ಸನ್ನು ಶುದ್ಧಿಗೊಳಿಸಿದ್ದರೆ. ಮನಸ್ಸನ್ನು ಶುದ್ಧಿಗೊಳಿಸಿದ್ದರೆ ಕರ್ತೃಭೋಕ್ತೃ ಎಂಬ ಭಾವ ಇದೆಯಲ್ಲ, ಅದು ಸ್ವಲ್ಪ ವಿನಯಶೀಲವೂ ಸಜ್ಜನನೂ ಸಾತ್ವಿಕ ವಿನಯಶೀಲನಾದ ಜೀವನಾಗುತ್ತಾನೆ ಹೊರತು ಸಾತ್ವಿಕ ಜೀವನಾಗುತ್ತಾನೆ. ಅದರಿಂದ ಅವರು ಸಾತ್ವಿಕ ಜ್ಞಾತೃವಾಗುತ್ತಾನೆ, ಸಾತ್ವಿಕ ಕರ್ತೃ ಆಗುತ್ತಾನೆ, ಸಾತ್ವಿಕ ಸುಖಭೋಗಗಳನ್ನು ಅನುಭವಿಸ್ತಾನೆ ಅಷ್ಟೇ ಹೊರತು ಅಂತಃಕರಣ ನಾನು ಎಂಬ ಯಾವ ಅಧ್ಯಾಸ ಇದೆಯೋ ಅದು ಬಿಟ್ಟು ಹೋಗಲ್ಲ. ಅದರಿಂದ ಶುದ್ಧಿ ಎಂಬುವ ಕರ್ಮಫಲದಿಂದ ತಾನು ಜೀವನಾಗಿ ಉತ್ಕೃಷ್ಟ ಜೀವನಾಗಿರುತ್ತಾನೆ ಹೊರತು ಜೀವಭಾವವು ಪ್ರಪಂಚ ಭಾವವು ಬಿಡಲ್ಲ. ಆ ಪ್ರಪಂಚವೇ ವೈಕುಂಠಲೋಕ ಕೈಲಾಸಲೋಕ ಬ್ರಹ್ಮಲೋಕ ಆಗಿಬಿಡುತ್ತದೆ. ನೀನು ಜೀವನೇನೋ ಬ್ರಹ್ಮಲೋಕವಾಸಿ ಆಗುತ್ತಾನೆ, ಪ್ರಪಂಚವು ಬ್ರಹ್ಮಲೋಕವಾಗಿ ತೋರುತ್ತದೆ ಅಷ್ಟೇ ಹೊರತು ಶುದ್ಧವಾಗಿದ್ದರೆ, ಅತ್ಯಂತ ಶುದ್ಧವಾಗಿದ್ದರೆ ಅದು ಮ್ಯಾಕ್ಸಿಮಮ್ ಶುದ್ಧಿ, ಅದನ್ನು ದಾಟಿ ಇರಲ್ಲ. ಅಲ್ಲಿಯೂ ಪರಿಣಾಮ ಇರುತ್ತದೆ, ದೇಶಕಾಲ ಇರುತ್ತದೆ. ಏಕೆ? ಲೋಕವೇ ಒಂದು ದೇಶ, ಅದು ಪರಿಣಾಮ, ಅದು ಪ್ರವಾಹ ನಿತ್ಯ ಆಗುವುದರಿಂದ ಕಾಲ ಇದೆ, ಸ್ವಗತ ಭೇದ ಇದೆ, ಕಾಲ ಇದೆ. ಆದ್ದರಿಂದ ಇದೆಲ್ಲವೂ ಇದೆ ಹೊರತು ಸ್ವತಃಸಿದ್ಧವಾದ ಆತ್ಮತತ್ವವು ಸಿಗುವುದಿಲ್ಲ, ಅದು ಜ್ಞಾನದಿಂದಲೇ ಆಗುತ್ತದೆ. ಅದರಿಂದ ಶುದ್ಧಿಯಿಂದ ಅಂತಃಕರಣ ಶುದ್ಧಿಯಾದರೆ ಆತ್ಮಸ್ವರೂಪವೇನು ಸಿಗಲ್ಲ. ಆತ್ಮಶುದ್ಧಿ ಮಾಡಬೇಕಾಗಿಲ್ಲ, ಆತ್ಮವು ನಿತ್ಯ ಶುದ್ಧವೇ ಆಗಿದೆ. ಆತ್ಮವು ತಾನಲ್ಲ, ತಾನಿನ್ನೇನೋ ಎಂದು ತಿಳ್ಕೊಳ್ಳುವುದರಿಂದ ಶುದ್ಧ ಆತ್ಮ ಆಗಿದ್ದರೂ ಅದು ತಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅನಿಸುತ್ತದೆ. ಆ ಅನಿಸಿಕೆನೇ ಅಡ್ಡಿಯಾಗ್ತಾ ಇದೆ. ಆತ್ಮಶುದ್ಧವಾಗಿದ್ದರೂ, ಸ್ವತಃಸಿದ್ಧವಾಗಿರುವ ಅದ್ವಿತೀಯವಾಗಿದ್ದರೂ ಅದು ತಾನಲ್ಲ ಎಂದನಿಸುತ್ತಾ ಇದೆಲ್ಲ. ಇನ್ನೇನೋ ಎಂದನಿಸುತ್ತಿರುವ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುವುದೇ ಇಲ್ಲಿ ಬೇಕು, ಅದು ಜ್ಞಾನ. ಜ್ಞಾನವು ಒಂದು ಕರ್ಮದ ಫಲವಲ್ಲ, ದೃಷ್ಟಿಯನ್ನು ಬದಲಾಯಿಸುವುದು, ಶಿಫ್ಟಿಂಗ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಲುಕ್ಕಿಂಗ್. ದೃಷ್ಟಿಯನ್ನು ಕರೆಕ್ಷನ್ ಮಾಡುವುದು, ತಪ್ಪು ದೃಷ್ಟಿಯಿಂದ ಸರಿಯಾದ ದೃಷ್ಟಿಯನ್ನು ಮಾಡಿಕೊಳ್ಳುವುದು, ಕರೆಕ್ಟಿಂಗ್ ಯುವರ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಲುಕ್ಕಿಂಗ್ ಈಸ್ ಜ್ಞಾನ ಅಷ್ಟೆ. ಇಂದ್ರಿಯ ಮನಸ್ಸುಗಳನ್ನು ಹಿಡ್ಕೊಂಡು ಅದು ನಾನು ಎಂದು ನೋಡುತ್ತಿರುವ ದೃಷ್ಟಿಯನ್ನು ಬಿಟ್ಟು, ಇಂದ್ರಿಯ ಮನಸ್ಸುಗಳು ತನ್ನಲ್ಲಿ ಕಲ್ಪಿತವೇ ಹೊರತು ತಾನು ಇಂದ್ರಿಯ ಮನಸ್ಸುಗಳು ಇಲ್ಲದವನು ಎಂಬ ಆ ಸಾಕ್ಷಿ ದೃಷ್ಟಿಗೆ ಬರುವುದೇ ಜ್ಞಾನ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಬೇರೆ, ಧರ್ಮ ಜಿಜ್ಞಾಸ ಬೇರೆ. ಧರ್ಮ ಜಿಜ್ಞಾಸ ಮನಸ್ಸಿನ ಹಂತದಲ್ಲಿ ತಾನು ಪ್ರಮಾತೃವಾಗಿ ಪ್ರಮಾತೃ ಕರ್ತೃಭೋಕ್ತೃವಾಗಿದ್ದುಕೊಂಡು, ಕರ್ತೃವಾಗಿದ್ದುಕೊಂಡು ಕರ್ಮ ಮಾಡಿ ನಾಲ್ಕು ಬಗೆಯಾದ ಫಲಗಳನ್ನು ಪಡ್ಕೊಳ್ಳುವುದು. ಇಲ್ಲಿ ಬ್ರಹ್ಮ ಜಿಜ್ಞಾಸ ಅಂದರೇನು ಅಂದರೆ ಆ ಕರ್ತೃಭೋಕ್ತೃವಾಗಿರುವ ನಾನು ಕರ್ತೃಭೋಕ್ತೃವಾಗಿದ್ದೇನೆ ಎಂಬುದೇ ತಪ್ಪು ತಿಳುವಳಿಕೆ ಎಂದು ಅದನ್ನೇ ಸರಿ ಮಾಡಿ ತನ್ನ ನಿಜಸ್ವರೂಪವನ್ನು ತಿಳ್ಕೊಳ್ಳೋದು.
ಆದ್ದರಿಂದ ಧರ್ಮ ಜಿಜ್ಞಾಸ ಕರ್ಮ ಜಿಜ್ಞಾಸಕ್ಕೆ ಅಂಗವಲ್ಲ, ಉಪಾಯ ಆಗುತ್ತದೆ. ಅದು ವ್ಯತ್ಯಾಸ ನೋಡಿ, ಅಂಗವಲ್ಲ ಉಪಾಯ, ಸಹಕಾರಿ ಸಾಧನ ಎಂದು ಹೇಳಿದ್ದಾರೆ. ಆದ್ದರಿಂದ ಉಪಾಯವಾಗಿ ಅವಶ್ಯವೂ ಬೇಕು, ಅಂಗವಾಗಿಲ್ಲ. ಏಕೆಂದರೆ ಬ್ರಹ್ಮಸ್ವರೂಪವನ್ನು ಪಡ್ಕೊಂಡು ಬದರಲ್ಲಿ ಯಾವ ಒಂದು ಚೂರೂ ಪರಿಣಾಮ ಬೇಕಾಗಿಲ್ಲ. ನಾನು ಈಗಿನ ಸ್ಥಿತಿಯಿಂದ ಬ್ರಹ್ಮಸ್ವರೂಪವನ್ನು ಪಡ್ಕೊಳ್ಳುವುದಕ್ಕೆ ನನ್ನಲ್ಲಿ ಯಾವ ಬದಲಾವಣೆ ಬೇಕಾಗಿಲ್ಲ. ನಾನು ಈಗಲೇ ಹೇಗಿದ್ದೀನೋ ಹಾಗೆ ಬ್ರಹ್ಮ ನಾನು. ನಾನು ಬ್ರಹ್ಮ ಆಗುವುದಕ್ಕೆ ಏನೋ ಮಾಡಬೇಕಾಗಿಲ್ಲ. ಆದ್ದರಿಂದ ಅದು ಒಂದು ಯಾವುದೇ ಬಗೆಯಾದ ಕರ್ಮದ ಫಲವಲ್ಲ. ಬ್ರಹ್ಮನಾಗಿರುವುದು ಸ್ವರೂಪವೇ ಹೊರತು ಒಂದಾನೊಂದು ಕರ್ಮದ ಫಲವಲ್ಲ. ಆದ್ದರಿಂದ ಧರ್ಮವು ಬ್ರಹ್ಮ ಜಿಜ್ಞಾಸಕ್ಕೆ ಅಂಗವಲ್ಲ, ಆದರೆ ಉಪಾಯ. ಉಪಾಯವಾಗುವುದರಿಂದ ಉಪಾಯವು ಹೆಚ್ಚು ಜನರಿಗೆ ಬೇಕೇ ಬೇಕು. ಯಾರಿಗೋ ಉತ್ಕೃಷ್ಟ ಜನರಿಗೆ ಪೂರ್ವಜನ್ಮದಲ್ಲಿ ಬೇಕು ಅಂದರೆ ಎಲ್ಲರಿಗೆ ಬೇಕು. ಇದು ಹೇಳುವ ಬಗೆ. ಇದು ಶಂಕರರ ಬಗೆ. ಶಂಕರರನ್ನು ತಪ್ಪು ಹಿಡಿಯುತ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಬೇಡಿ. ಅಂದರೆ ಉದಾಹರಣೆಗೆ ಅದೇ ವಿಷಯವನ್ನು ಹೇಳ್ತೀನಿ ನೋಡಿ. ಶಂಕರರು ಹೇಳ್ತಾರೆ, ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸಕ್ಕೆ ಅವಶ್ಯವಲ್ಲ ಎಂದು ಹೇಳಿದ್ದಾರೆ. ಏಕೆ? ಕೆಲವರು ಜನ್ಮನಾಯೇವ ವಿರಕ್ತಾ ಶುದ್ಧ ಮನಸ್ಕಾಹ, ಮೊದಲೇ ಶುದ್ಧ ಅಂತಃಕರಣ ಇದ್ದರೆ ಅವರು ಮಾಡಬೇಕಾಗಿಲ್ಲ, ನೇರಾಗಿ ಬ್ರಹ್ಮ ವಿಚಾರ ಮಾಡಬಹುದು. ಅಂದರೆ ಒಂದು ಜನ್ಮವನ್ನೇ ಇಟ್ಕೊಂಡು ಹಿಂದಿನ ಜನ್ಮವನ್ನು ಲೆಕ್ಕಕ್ಕೆ ತಗೊಳ್ಳದೆ ಹಿಂದಿನ ಜನ್ಮದಲ್ಲೇ ಅವರ ಅಂತಃಕರಣ ಶುದ್ಧಿ ಮಾಡಿಕೊಂಡರೆ ಈ ಜನ್ಮದಲ್ಲಿ ಬೇಕಾಗಿಲ್ಲ ಎಂದು ಹೇಳಿ. ನಾವು ಹಿಂದಿನ ಜನ್ಮವನ್ನು ಈ ಜನ್ಮವನ್ನು ಎರಡನ್ನು ಸೇರಿಸಿಕೊಂಡು ಇನ್ನೊಂದು ಪಕ್ಷದಿಂದ ಮಾತಾಡಿದ್ದರೆ ಎಲ್ಲರಿಗೂ ಬೇಕೇ ಬೇಕು. ಹಿಂದಿನ ಜನ್ಮದಲ್ಲಿಯೋ ಈ ಜನ್ಮದಲ್ಲಿಯೋ ಯಾವಾಗಲೂ ಒಂದು ಸಲ ಮಾಡೇ ಇರಬೇಕು ಅಂತಃಕರಣ ಶುದ್ಧಿ. ಕರ್ಮಗಳು ಮಾಡಿ, ಈಶ್ವರಾರ್ಪಣ ಭಾವದಿಂದ ನಿಷ್ಕಾಮದಿಂದ ಮಾಡಿ ಯಾವಾಗಲೋ ಒಂದು ಸಲ ಶುದ್ಧಿ ಮಾಡಿಕೊಳ್ಳಲೇಬೇಕು. ಸ್ವತಃಸಿದ್ಧ ಶುದ್ಧಿಯಾಗಿರುವವರು ಯಾವ ಪ್ರಾಣಿ ಯಾವ ಜೀವ ಇಲ್ಲ. ಇವರು ಈ ಜನ್ಮದಲ್ಲಿ ಬೇಕಾಗಿಲ್ಲ ಎಂದು ಹೇಳುವುದೇ ಹೊರತು ಹಿಂದಿನ ಜನ್ಮದಲ್ಲಿ ಮಾಡಿದ್ದರಲ್ಲ ಆಯಿತು, ಯಾವಾಗಲೋ ಒಂದು ಸಲ ಮಾಡೇ ಇದ್ದರು ಅಂದರೆ ಬೇಕೇ ಆಯ್ತಲ್ಲ, ಹಿಂದಿನ ಜನ್ಮದಲ್ಲಿ ಬೇಕಾಗಿಲ್ಲವಾ? ಈಗ ರಮಣ ಮಹರ್ಷಿ ಶುಕ ಮಹರ್ಷಿ ಶುದ್ಧವಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಅಶುದ್ಧಿ ಇತ್ತಲ್ಲ, ಹಿಂದಿನ ಜನ್ಮದಲ್ಲಿ ಕರ್ಮಯೋಗ ಮಾಡಬೇಕಾಯ್ತು, ಯಾವಾಗಲೋ ಒಂದು ಸಲ ಮಾಡಬೇಕು. ಆದ್ದರಿಂದ ಧರ್ಮ ಜಿಜ್ಞಾಸವು ಎಲ್ಲರಿಗೂ ಬೇಕೇ ಬೇಕು. ಆದರೆ ನೀವು ಮೊದಲೇ ಮಾಡಿಟ್ಟುಕೊಂಡರೆ ನೇರಾಗಿ ಹೋಗಬಹುದು, ಮಾಡಲಿಲ್ಲ ಅಂದರೆ ಮಾಡು, ಆದರೆ ಎಲ್ಲರಿಗೂ ಬೇಕು. ಹಾಗೆ ಆದ್ದರಿಂದ ಇವರು ಹೇಳುವ ಪದ್ಧತಿ ಎರಡು ಬಗೆ ಇದೆ. ಒಂದು ಹೇಳ್ತಾರೆ, ಹಿಂದಿನ ಜನ್ಮವನ್ನು ಪಕ್ಕಕ್ಕಿಟ್ಟು ಈ ಜನ್ಮವನ್ನೇ ಲೆಕ್ಕಕ್ಕೆ ತಗೊಂಡು ಎಲ್ಲರಿಗೂ ಬೇಕಾಗಿಲ್ಲ, ಅದರಿಂದ ಅದು ಅವಶ್ಯವಲ್ಲ. ಇದೊಂದು ಯುಕ್ತಿ. ಇನ್ನೊಂದು ಯುಕ್ತಿ ಏನೆಂದರೆ, ಹಿಂದಿನ ಜನ್ಮ ಈ ಜನ್ಮ ಎರಡು ಜನ್ಮಗಳನ್ನು ಸೇರಿಸಿಕೊಂಡರೆ ಯಾವಾಗಲೂ ಒಂದು ಸಲ ಎಲ್ಲರಿಗೂ ಬೇಕೇ ಬೇಕು. ಅದು ನೋಡಿ, ಇದು ನಾನು ಇನ್ನೊಂದು ಪದ್ಧತಿಯಿಂದ ಹೇಳ್ತಾ ಇದ್ದೇನೆ ಅಲ್ಲ, ಹೇಳುವ ಶಂಕರರ ಪದ್ಧತಿ ಅದು ಬೇಕಾಗಿಲ್ಲ ಎಂದು ಹೇಳುವ ಪದ್ಧತಿ. ಏಕೆಂದರೆ ಅವರ ಕಾಲದಲ್ಲಿ ಜ್ಞಾನಕರ್ಮ ಸಮುಚ್ಚಯವಾದಿಗಳಿದ್ದರು, ಅವರನ್ನು ಖಂಡಿಸುವುದಕ್ಕೆ ಶಂಕರ ಹ್ಯಾಡ್ ಟು ಟೇಕ್ ದಿಸ್ ಸ್ಟ್ಯಾಂಡ್ ಪಾಯಿಂಟ್. ಈಗಿನದಲ್ಲಿ ಯಾವಾಗಲೂ ಒಂದು ಸಲ ಮಾಡಲೇಬೇಕು ಎಂದು ಹೇಳಿದರೆ ಮಾಡ್ತಾರೆ, ಇಲ್ಲದರೆ ಅದು ಮಾಡಲ್ಲ. ಈ ಕಾಲದಲ್ಲಿ ಎಲ್ಲರೂ ವೇದಾಂತಿಗಳಾಗಿಬಿಟ್ಟರು. ಕಲವು ವೇದಾಂತಿನ ಸರ್ವೇ ಅದೇನು ಫಲ್ಗುಣೆ ಬಾಲಕಾಯಿವ ಎಂದು ಹಾಗೆ ಆಗಿಬಿಟ್ಟಿದೆ. ಆದ್ದರಿಂದ ಶಂಕರರ ಕಾಲದಲ್ಲಿ ಜ್ಞಾನಕರ್ಮ ಸಮುಚ್ಚಯವಾದಿಗಳಿದ್ದರು, ಕರ್ಮ ಪ್ರವಣತಾ ಹೆಚ್ಚಿತ್ತು, ಶಾಸ್ತ್ರೋಕ್ತ ವಿಧಿಪ್ರಧಾನರಾಗಿದ್ದರು. ಆದ್ದರಿಂದ ಆವಾಗ ಅವರು ಕರ್ಮವನ್ನು ಹೇಗಾದರೂ ಸೇರಿಸಿಕೊಳ್ಳಬೇಕು, ಶಾಸ್ತ್ರ ಬಿಟ್ಟರೆ ತಪ್ಪಾಗುತ್ತದಲ್ಲವೇ ಎಂದು ಅವರಿಗೆ ಹೆದರಿಕೆ ಇತ್ತು. ಹೇಗಾದರೂ ಕರ್ಮ ಸೇರಿಸಿಕೊಳ್ಳಲೇಬೇಕು, ಶಾಸ್ತ್ರ ವಿಧಿಪ್ರಧಾನರು ಆ ಕಾಲದಲ್ಲಿ. ಈ ಕಾಲದಲ್ಲಿ ಯಾವ ವಿಧಿ ಪ್ರಧಾನರಲ್ಲ, ಎಲ್ಲರೂ ಸ್ವಚ್ಛಂದಾಹ ಯಥೇಷ್ಟಾಚರಣಾಹ. ಆದ್ದರಿಂದ ಇವರಿಗೆ ಯಾವ ವಿಧಿ ಬೇಕಾಗಿಲ್ಲ, ಲೌಕಿಕ ವಿಧಿ ಒಪ್ಪಲ್ಲ, ಗುರುವಾಕ್ಯ ಒಪ್ಪಲ್ಲ, ಶಾಸ್ತ್ರವಾಕ್ಯ ಒಪ್ಪಲ್ಲ, ಯಾರು ವಾಕ್ಯ. ಈ ಕಾಲದಲ್ಲಿ ವಿಧಿಯೇ ಇಲ್ಲ, ವಿಧಿ ಎಂದೇ ಒಪ್ಪದೇ ಇರುವಂಥ ಯಥೇಷ್ಟಾಚರಣರಿಗೆ ವಿಧಿ ಬೇಕೇ ಬೇಕು. ಅದರಿಂದ ಅವರಿಗೆ ಎಲ್ಲರಿಗೂ ಬೇಕು ಎಂದು ಹೇಳುವುದು ಇನ್ನೊಂದು ಪ್ರಕ್ರಿಯೆ ಅಲ್ಲವೇ. ಎಲ್ಲರಿಗೆ ಬೇಕು ಎಂದು ನಾವು ಹೇಳಬೇಕಾಗ್ತದೆ. ಅದರಿಂದ ಹೇಳುವ ಬಗೆಯಲ್ಲಿ ವ್ಯತ್ಯಾಸ ಇರುತ್ತೆ. ಅದರಿಂದ ಎಲ್ಲರಿಗೂ ಬೇಕು. ಹಾಂ, ಯಾರಿಗೆ ಮೊದಲೇ ಅಂತಃಕರಣ ಶುದ್ಧಿ ಆಯಿತೋ ಅವರಿಗೆ ಬೇಕಲ್ಲ ಎಂದು ಅಲ್ಲ, ಅವರಿಗೆ ಅಂತಃಕರಣ ಶುದ್ಧಿ ಮಾಡಿಕೊಂಡು ಧರ್ಮಶಾಸ್ತ್ರವನ್ನು ಆಚರಿಸಿ ಶುದ್ಧಿ ಪಡ್ಕೊಳ್ಳುವುದರಿಂದ ಆಲ್ರೆಡಿ ಹ್ಯಾಸ್ ಕ್ರಾಸ್ಡ್ ಬೆಂಟದ ಮುಂದಿನ ಹೆಜ್ಜೆಗೆ ಹೋಗಿಬಿಟ್ಟರು. ಆದ್ದರಿಂದ ಕೆಲವರಿಗೆ ಬೇಕು, ಕೆಲವರಿಗೆ ಬೇಕಾಗಿಲ್ಲ ಎಂದು ಹೇಳಬೇಕು? ಎಲ್ಲರಿಗೂ ಬೇಕು. ಅವರು ಶುದ್ಧಾಂತಃಕರಣರು, ಇನ್ನೊಬ್ಬರಿಗೆ ಅಂತಃಕರಣ ಶುದ್ಧಿ ಬೇಕು, ಅಷ್ಟೇ ವ್ಯತ್ಯಾಸ.
ಯಾರಿಗೆ ಅಂತಃಕರಣ ಶುದ್ಧಿ ಬೇಕಾಗಿದೆಯೋ ಅವರು ಮಾಡಲೇಬೇಕು. ಯಾರಿಗೆ ಅಂತಃಕರಣ ಶುದ್ಧಿ ಬೇಕಾಗಿಲ್ಲ ಅಂದರೆ ಕೆಲವರು ಅಂತಃಕರಣ ಶುದ್ಧಿ ಬೇಕಾಗಿಲ್ಲದವರು ಇರ್ತಾರ? ಅಂಥವ್ರು ಯಾರೂ ಇಲ್ಲ, ಎಲ್ಲರಿಗೆ ಬೇಕು. ಮರಿ ಬೇಕು ಅಂದರೆ ಮರಿ ಅವ್ರಿಗೇಕೆ ಬೇಡ ಹೇಳ್ತಾ? ಅವ್ರಿಗೆ ಮೊದಲೇ ಶುದ್ಧಿ ಆಯಿತು. ಶುದ್ಧಿ ಹೇಗೆ ಆಯಿತು? ಅವರು ಸ್ವತಃಸಿದ್ಧವಾಗಿ ಶುದ್ಧ ಮನಸ್ಕರು ಹುಟ್ಟಿದ್ದಾರ? ಅವ್ರಿಗೆ ಯಾವಾಗಲೋ ಒಂದು ಸಲ ಮಾಡಿದ್ದಾರೆ, ಆಯಿತು ಮ ನಾವು ಹೇಳುತ್ತಿದ್ದಾರೆ, ಎಲ್ಲರಿಗೂ ಬೇಕಂದೇ ನಾವು ಹೇಳ್ತಾ ಇದ್ವಿ. ಅಂದರೆ ಅವರು ಮಾಡಿ ಶುದ್ಧ ಮಾಡಿಕೊಂಡರೆ ಇವರು ಮಾಡಲಿಲ್ಲ, ಅಷ್ಟೇ ವ್ಯತ್ಯಾಸ ಅಲ್ಲ, ಎಲ್ಲರಿಗೂ ಬೇಕು. ಆದ್ದರಿಂದ ವಿಧಿ ಪ್ರಧಾನರಾಗಿ ಕರ್ಮಧರ್ಮಶಾಸ್ತ್ರ ಎಲ್ಲರಿಗೂ ಬೇಕು ಅಂಗವಲ್ಲ, ಅದು ವ್ಯತ್ಯಾಸ ನೋಡಿ. ಉಪಾಯವಾಗಿ ಬೇಕು, ಎಲ್ಲರಿಗೂ ಬೇಕು, ಅಂಗವಲ್ಲ. ಅಂಗ ಏಕೆ ಅಲ್ಲ? ಬ್ರಹ್ಮಸ್ವರೂಪ ಪ್ರಾಪ್ತಿಯಲ್ಲಿ ಒಂದು ಚೂರು ಕರ್ಮಫಲವಿಲ್ಲ, ಕೇವಲ ಜ್ಞಾನ ಒಂದೇ ಸಾಕು, ಅಷ್ಟೇ ವ್ಯತ್ಯಾಸ. ಇವರೇನು ಹೇಳ್ತಾರೆ, ಜ್ಞಾನವೂ ಬೇಕು, ಆದರೂ ಒಂದು ಚೂರು ಅದಿ ಬೇಕು, ಸ್ವಲ್ಪ ಸ್ವಲ್ಪ ಪರಿಣಾಮ ಬೇಕು, ಸ್ವಲ್ಪ ಸ್ವತಃಸಿದ್ಧವಾಗುವುದರಿಂದ ಜ್ಞಾನ ಬೇಕು. ಹೀಗೆ ಬ್ರಹ್ಮಸ್ವರೂಪದಲ್ಲಿ ಎರಡು ಅಂಶಗಳಿವೆ ಎಂದು ಯಾರು ಹೇಳ್ತಾರೋ, ಒಂದು ತಿಳ್ಕೊಳ್ಳುವುದು ಅಂಶ ಇದೆ, ಅಜ್ಞಾನ ಅಡ್ಡಿ ಇನ್ನೊಂದು ಒಂದಿದೆ, ಒಂದು ಸ್ವಲ್ಪ ಇನ್ನೇನೋ ಅಂತರಾಯ ಇದೆ, ಅದನ್ನು ತೆಗೆಯಬೇಕು. ಅಂದರೆ ಎರಡೂ ಅಡ್ಡಿಗಳು ದಾಟಿದ್ದರೆ ಬ್ರಹ್ಮಜ್ಞಾನವಾಗುತ್ತದೆ. ಬ್ರಹ್ಮಸ್ವರೂಪಕ್ಕೆ ನಮಗೆ ಅಡ್ಡಿ ಏನು? ಅದ್ವೈತೇತರರು ಹಾಗೆ ಹೇಳಿದ್ದಾರೆ. ಅದ್ವೈತೇತರು ಭಕ್ತಿ ಭಗವತ್ ಪ್ರಾಪ್ತಿಗೆ ಸಾಧನ, ಕರ್ಮವೂ ಸಾಧನ ಹೇಳ್ತಾರೆ. ಕರ್ಮವನ್ನು ದಾಟಬೇಕು, ಅಭಕ್ತಿಯನ್ನು ದಾಟಬೇಕು, ಅಜ್ಞಾನವರು ಮೂರು ಹೇಳ್ತಾರೆ. ಅಜ್ಞಾನ, ಅಭಕ್ತಿ ಮತ್ತು ಕರ್ಮ, ಮೂರು ಮೋಕ್ಷಕ್ಕೆ ಅಡ್ಡಿ ಎಂದು ಹೇಳ್ತಾರೆ ವಿಶಿಷ್ಟ ಅದ್ವೈತ ನಿಂಬಾರ್ಕವಲ್ಲಭಾದಿಗಳು. ಮೂರು ಅಡ್ಡಿ ಮೋಕ್ಷಕ್ಕೆ ಅಂದರೆ ಮೂರನ್ನು ಸಮಾನವಾಗಿಟ್ಟುಕೊಂಡು, ಮೂರು ಅಂತರಾಯಗಳನ್ನಿಟ್ಟುಕೊಂಡು ಮೂರನ್ನು ದಾಟಬೇಕು ಎಂದು ಹೇಳ್ತಾರೆ. ಅದಕ್ಕೆ ಮೂರು ಸಾಧನಗಳು ಅವರು ಮಾಡಲೇಬೇಕು. ಕರ್ಮವೂ ದಾಟಬೇಕು. ನಾವು ಹೇಳ್ತೀವಿ ಕರ್ಮವನ್ನು ಮೋಕ್ಷಕ್ಕೆ ದಾಟಬೇಕಾಗಿಲ್ಲ, ಅಂತಃಕರಣಕ್ಕೆ ದಾಟಬೇಕು. ಅದು ವ್ಯತ್ಯಾಸ ನೋಡಿ. ಕರ್ಮವೂ ಕರ್ಮದೋಷಗಳು ದಾಟಬೇಕು. ಆದರೆ ಈಗಲೂ ಕೆಲವರು ಹೇಳ್ತಾರೆ, ವ್ಯಾಖ್ಯಾನಕಾರರನ್ನು ಅನುಸರಿಸುವವರು ಜ್ಞಾನವಿದ್ದರೂ ಪ್ರಾರಬ್ಧ ಇದ್ದರೆ ಜ್ಞಾನನಿಷ್ಠೆ ಬರುತ್ತದೆ. ನೋಡಿ, ಪ್ರಾರಬ್ಧವಿದ್ದರೆ ಜ್ಞಾನನಿಷ್ಠೆ ಬರುತ್ತದೆ, ಜ್ಞಾನ ಒಂದು ಸಾಕಾಗಲ್ಲ. ಅಂದರೆ ಮೋಕ್ಷಕ್ಕೆ ಅಡ್ಡಿ ಅಜ್ಞಾನ ಒಂದೇ ಅಲ್ಲ, ಅಜ್ಞಾನಕ್ಕೆ ಅತಿರಿಕ್ತವಾದ ಇನ್ನೊಂದು ಅಂತರಾಯವಿದೆ. ಬೇರೆ ಯಾವ ಶಂಕರರ ಪ್ರಕ್ರಿಯೆ ಏನೆಂದರೆ, ಬೇರೆ ಯಾವುದೇ ಅಂತರಾಯಗಳಿರಲಿ ಅದೆಲ್ಲ ಅಂತಃಕರಣ ಶುದ್ಧಿಗೆ ಅಂತರಾಯಗಳೇ ಹೊರತು ಮೋಕ್ಷಕ್ಕೆ ಅಂತರಾಯಗಳಲ್ಲ. ವ್ಯತ್ಯಾಸ ನೋಡಿ, ನಿಮಗೆ ಮೋಕ್ಷಕ್ಕೆ ಮಧ್ಯದಲ್ಲಿ ಬರುವಂಥದ್ದಲ್ಲ ಅವುಗಳೆಲ್ಲ. ವಿಚಾರ ಮಾಡುವಾಗ, ವಿಚಾರ ಮಾಡಿದಾಗ ಜ್ಞಾನವು ಹುಟ್ಟುವುದಕ್ಕೆ, ಜ್ಞಾನವು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ, ಅನುಭವದಲ್ಲಿ ನಿಲ್ಲುವುದಕ್ಕೆ ಮನೋದೋಷಗಳಿದ್ದರೆ ಆ ಮನೋದೋಷಗಳು ಸರಿ ಮಾಡುವುದಕ್ಕೆ ಮಿಕ್ಕ ಅಂತರಾಯಗಳೆಲ್ಲ. ಅಂತರಾಯಗಳೆಲ್ಲ ಮನಃಶುದ್ಧಿಗೆ ಅಂತರಾಯಗಳೇ ಹೊರತು ಮೋಕ್ಷಕ್ಕೆ ಅಂತರಾಯಗಳಲ್ಲ. ವ್ಯತ್ಯಾಸ ನೋಡಿ, ಮಿಕ್ಕ ಅದ್ವೈತೇತರರು ಮೂರು ಕರ್ಮವೂ ಅಂತರಾಯವೇ, ಭಕ್ತಿ ಇಲ್ಲದಿರುವಿಕೆ ಅಂತರಾಯವೇ, ಅಜ್ಞಾನವೂ ಅಂತರಾಯವೇ. ಮೂರು ಅಡ್ಡಿಗಳಿವೆ, ಮೂರನ್ನು ದಾಟಬೇಕು ಎಂದು ಹೇಳ್ತಾರೆ. ಸ್ವಲ್ಪ ವ್ಯಾಖ್ಯಾನಕಾರರು ಹಾಗೆ ಹೇಳಿದಂತೆ ಕಂಡುಬರುತ್ತದೆ. ಜ್ಞಾನವೂ ಬೇಕು, ಅಂತಃಕರಣದಲ್ಲಿರುವ ಮನೋದೋಷಗಳು, ಅವರೇನು ಹೇಳ್ತಾರೆ, ಮನೋನಾಶ, ಇನ್ನೇನು ವಾಸನಾಕ್ಷಯ, ಮನೋನಾಶ, ಜ್ಞಾನವಾದ ನಂತರನೂ ಮನೋನಾಶ ವಾಸನಾಕ್ಷಯ ಬೇಕು ಎಂದು ಹೇಳ್ತಾರೆ. ಅದು ಸ್ವಲ್ಪ ಪ್ರಸಂಖ್ಯಾನವಾದ ಅಂತಂತೆ ಆಗುತ್ತದೆ. ಅದು ವಾಸನಾಕ್ಷಯ ಬೇಕಾ? ಆಗಲಿ, ವಾಸನಾಕ್ಷಯ ಬೇಕು. ವಾಸನಾಕ್ಷಯ ಅಂದರೆ ಅಂತಃಕರಣ ಶುದ್ಧಿ, ಇನ್ನೇನಿದೆ ಅದು ಬೇಕು ಅಂದರೆ ಬೇಕು. ಆದರೆ ಅದು ಮೋಕ್ಷಕ್ಕೆ ಬೇಕಾಗಿಲ್ಲ, ಅಂತಃಕರಣ ಶುದ್ಧಿಗೆ ಬೇಕು. ಜ್ಞಾನಕ್ಕೆ, ಮೋಕ್ಷಕ್ಕೆ ಮಾತ್ರ ಜ್ಞಾನ ಒಂದೇ, ಅಧ್ಯಾಸ ಒಂದೇ ತೆಗೆಯುವುದು ಸಾಕು, ಇನ್ನೇನು ಬೇಡ. ಏಕೆ, ಮೋಕ್ಷಕ್ಕೆ ತನಗೆ ಅಡ್ಡಿ ತಪ್ಪು ತಿಳುವಳಿಕೆ ಒಂದೇ ಒಂದು ಅಡ್ಡಿ ಹೊರತು, ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಿದರೆ ಮೋಕ್ಷ ಸಿದ್ಧವಾಗೇ ಇದೆ, ಮೋಕ್ಷಕ್ಕೆ ಅಡ್ಡಿ ಇಲ್ಲ. ಇದು ನೋಡಿ, ಇದು ಹಿಂದೆ ಮುಂದೆ ಇಡುವುದು ಅಡ್ಡಿ ಮಾಡ್ತದೆ, ಜ್ಞಾನವನ್ನು ಕಡೆಗಣಿಸುತ್ತದೆ, ಇನ್ನೊಂದು ಸಾಧನವನ್ನು ಜ್ಞಾನ ಸಮಾನವಾಗಿ ಮಾಡಿಬಿಡ್ತದೆ. ವಾಸನಾಕ್ಷಯ ಮನೋನಾಶ ಎಂಬುದು ಅವರೇನು ಹೇಳ್ತಾರೆ, ವಾಸನಾಕ್ಷಯ ಮನೋನಾಶ ಎರಡು ಬೇಕು, ಜ್ಞಾನಕ್ಕೆ ಅತಿರಿಕ್ತವಾಗಿ ಈ ಎರಡು ಬೇಕು ಎಂದು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಶಂಕರರ ಪ್ರಕ್ರಿಯೆಯಲ್ಲಿ ಈ ಎರಡನ್ನು, ಎರಡು ಬೇಡ ಎಂದೇನು ಹೇಳಲ್ಲ. ಮರಿ ಹೇಗೆ ಹೇಳ್ತಾರೆ, ವ್ಯತ್ಯಾಸ ಹೇಳ್ತೀವಿ ನೋಡಿ. ಶಂಕರ ಪ್ರಕ್ರಿಯೆಯಲ್ಲಿ ವಾಸನಾಕ್ಷಯ ಎಂಬುದು ಅಂತಃಕರಣ ಶುದ್ಧಿಯಲ್ಲಿ ಕರ್ಮಯೋಗ ನಿಷ್ಕಾಮ ಉಪಾಸನಾ ನಿಷ್ಕಾಮ ಕರ್ಮದಲ್ಲಿ ಬಂದುಬಿಡ್ತದೆ. ನಿಷ್ಕಾಮಕರ್ಮ ನಿಷ್ಕಾಮ ಉಪಾಸನದಲ್ಲಿ ಈ ಅಂತಃಕರಣ ಶುದ್ಧಿಯಲ್ಲೇ ವಾಸನಾಕ್ಷಯ ಆಗಿಬಿಡ್ತದೆ, ಬಿಡಿಯಾಗಿ ಮಾಡಬೇಕಾಗಿಲ್ಲ.
ಈಗ ಮನೋನಾಶ ಎಂಬುದು ಜ್ಞಾನದಿಂದಲೇ ಮನೋನಾಶ ಆಗುತ್ತದೆ, ಮತ್ತು ಬಿಡಿಯಾಗಿ ಜ್ಞಾನವೂ ಇದೆ ಮತ್ತು ಮನೋನಾಶವೂ ಮಾಡಬೇಕು, ಅತಿರಿಕ್ತವಾಗಿ ಸಾಧನವಲ್ಲ. ಅವರು ಅತಿರಿಕ್ತವಾಗಿಟ್ಟರು. ಅತಿರಿಕ್ತವಾಗಿ ಏಕೆ ಮಾಡಬೇಕಾಗ್ತದೆ? ಜ್ಞಾನದಿಂದ ಅಜ್ಞಾನ ಹೋಯಿತು, ಆದರೂ ಮನಸ್ಸು ಉಳಿದಿದೆ, ಅದಕ್ಕೆ ಮತ್ತೆ ಮನೋನಾಶ ಮಾಡಬೇಕು ಅಂದರೆ ಮೋಕ್ಷಕ್ಕೆ ಅಜ್ಞಾನ ಒಂದೇ ಅಲ್ಲ, ಇನ್ನೊಂದಿದೆ ಪ್ರತಿಬಂಧ ಎಂದಂತೆ ಆಗುತ್ತೆ. ಅದು ಪ್ರಸಂಖ್ಯಾನ ಬಂದುಬಿಡುತ್ತದೆ. ಆ ಪ್ರಸಂಖ್ಯಾನವಾದಿಗಳು ಜ್ಞಾನಕರ್ಮ ಸಮುಚ್ಚಯವಾಳ ಆಗುವುದರಿಂದ ಅಲ್ಲಿ ಏನಾಗುತ್ತದೆ ಅಂದರೆ ಧರ್ಮವನ್ನು ಜ್ಞಾನಕ್ಕೆ ಅಂಗವಾದಂತೆ ಆಗುತ್ತದೆ, ಅಂಗವಾಗಿಟ್ಟುಕೊಂಡಂತೆ ಆಗುತ್ತದೆ, ಅದಾಗಿಬಿಡ್ತದೆ. ಅದಲ್ಲ ಭಾಷ್ಯಕಾರರು ಹೇಳುವುದು. ಭಾಷ್ಯಕಾರರ ಪ್ರಕ್ರಿಯಾ ವೈಶಿಷ್ಟ್ಯವೇನೆಂದರೆ ಕೇವಲ ಜ್ಞಾನ ಒಂದೇ ಅಂದರೆ ಏನು, ಅಧ್ಯಾಸ ಒಂದೇ, ಮಿಕ್ಕದೆಲ್ಲ ಅಧ್ಯಾಸದಲ್ಲಿ ಇರುವಾಗಲೇ ಆಗುವಂಥದ್ದು. ಮನಸ್ಸಿನ ಸ್ಥಿತಿಗೆ ಬೇಕು, ಏನೇ ಬೇಕು ಆಗಲಿ ಮನಸ್ಸಿಗೆ, ಬಟ್ ಮನಸ್ಸೇ ಮಿಥ್ಯ ಎಂದು ತಿಳಿದ ನಂತರ ಇನ್ನೇನು ಉಳಿಯಲ್ಲ ನೋಡಿ, ಅದು ವ್ಯತ್ಯಾಸ. ಅವರು ಮೂರು ಇದೆ ನೋಡಿ, ಪೂರ್ತಿ ದ್ವೈತಿಗಳೇನೋ, ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸಕ್ಕೆ ಅಂತರ್ಗತವೇ ಅಂಗವಾಗೇ ಇಟ್ಕೊಂಡರು. ವ್ಯಾಖ್ಯಾನಕಾರರು ಪೂರ್ತಿ ಅಂಗ ಎಂದು ಹೇಳಲ್ಲ, ಅಂಗ ಆಗಿದ್ದಂತೆ ಪರೋಕ್ಷದಿಂದ ಪರೋಕ್ಷ ಅಂಗವಾದಿಗಳು ನೋಡಿ. ವ್ಯಾಖ್ಯಾನಕಾರರು ಬಾಯಿಬಿಟ್ಟು ಅಂಗ ಎಂದು ಹೇಳಲ್ಲ, ಅಂಗ ಅಲ್ಲ ಎಂದೇ ಬಾಯಿಬಿಟ್ಟು ಹೇಳ್ತಾರೆ, ಮತ್ತು ಪರೋಕ್ಷವಾಗಿ ಇಂಡೈರೆಕ್ಟ್ಲಿ ಮತ್ತೆ ಅದನ್ನು ತಂದು ಬಿಡ್ತಾರೆ. ಅಲ್ಲಿ ನೋಡಿ, ಪರೋಕ್ಷವಾದ ಜ್ಞಾನ ಸಮುಚ್ಚಯವಾದಿಗಳು ಪ್ರತ್ಯಕ್ಷವಾಗಿ ಒಪ್ಪ ಪ್ರಸಂಖ್ಯಾನವಾದ ಅಲ್ಲ ಎಂದು ಹೇಳ್ತಾರೆ, ಮತ್ತು ಅವರು ಹೇಳುವ ಪದ್ಧತಿ ನೋಡಿದರೆ ಪ್ರಸಂಖ್ಯಾನವನ್ನು ಒಪ್ಪಿಕೊಂಡಂತೆ ಆಗುತ್ತೆ. ಈಗ ಇದೊಂದು ವಿಚಿತ್ರ ಪದ್ಧತಿ ಮಾಡಿಬಿಟ್ಟರು. ಈಗ ನಾವು ಅದನ್ನು ಕ್ಲಾರಿಫೈ ಮಾಡ್ತೀವಿ. ಇದನ್ನು ಸ್ಪಷ್ಟಗೊಳಿಸಿರುವವರು ಸ್ವಾಮಿಗಳೇ. ವಾಸನಾಕ್ಷಯ ಬೇಕು, ಆದರೆ ಮನಸ್ಸಿಗೆ ಬೇಕು, ವಿಚಾರಾತ್ ಪೂರ್ವಂ ಬೇಕು, ವಿಚಾರ ನಂತರ ಅಲ್ಲ. ವಿಚಾರಾತ್ ಪೂರ್ವಂ ಜ್ಞಾನಾತ್ ಪೂರ್ವವೇ ಬೇಕು. ಮನೋನಾಶ ಎಂಬುದು ಬಿಡಿಯಾದ ಸಾಧನ ಅಲ್ಲ, ಜ್ಞಾನದಿಂದಲೇ ಮನೋನಾಶ. ಜ್ಞಾನ ಪ್ಲಸ್ ಮನೋನಾಶ ಅಲ್ಲ, ಜ್ಞಾನಾನ್ ಮನೋನಾಶ, ದಟ್ಸ್ ಆಲ್. ಅದರಲ್ಲೇ ಅಡಕವಾಗುತ್ತದೆ. ಈಗ ಇದು ಶಂಕರರು ಹೇಳಿರುವ ಪ್ರಕ್ರಿಯೆ, ಸ್ವಾಮೀಜಿ ಕ್ಲಾರಿಫೈ ಮಾಡಿದ್ದರು. ಇಲ್ಲದಿದ್ದರೆ ವಿವೇಕ ಚೂಡಾಮಣಿಯು ಜ್ಞಾನವಾದ ನಂತರ ಮತ್ತೆ ಮನೋನಾಶ ವಾಸನಾಕ್ಷಯ ಇಟ್ಕೊಳ್ತದೆ. ಪಂಚದಶಿ ಹೇಳ್ತದೆ, ವಿವೇಕ ಚೂಡಾಮಣಿ ಹೇಳ್ತದೆ, ಈಗ ಎಷ್ಟೋ ಪ್ರಕ್ರಿಯೆಗಳೆಲ್ಲ ಇದೇ ಹೇಳ್ತಾರೆ. ಜ್ಞಾನಾತ್ಪರಂ ಇನ್ನೂ ಏನೋ ಜ್ಞಾನವಾದ ನಂತರನೂ ಇನ್ನೇನೋ ಪ್ರತಿಬಂಧ ಇರುತ್ತದೆ. ಅವರೇನು ಹೇಳ್ತಾರಂದರೆ ಜ್ಞಾನವಾದ ನಂತರ ಪ್ರತಿಬಂಧ ಇರುತ್ತದೆ ಅಂದರೆ ಜ್ಞಾನವೂ ಇರುತ್ತದೆ, ಇನ್ನು ಮೋಕ್ಷಕ್ಕೆ ಪ್ರತಿಬಂಧ ಇರುತ್ತದೆ, ಜ್ಞಾನವು ಪ್ರತಿಬಂಧ ಪಕ್ಕಪಕ್ಕದಲ್ಲಿ ಸಹ ಜೀವನ ಮಾಡುತ್ತವೆ ಎಂದು ಹೇಳ್ತಾರೆ. ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಈಗ ಕೆಲವರೇನು ಹೇಳ್ತಾರೆ, ಏನು ವ್ಯತ್ಯಾಸ, ಏನಿದೆ ಅಲ್ಲವೇ ಸುಮ್ಮನೆ ನೀವು ಹೇಳುವ ಬಗ್ಗೆ, ನೀವೇನಿದ್ದರೂ ಜ್ಞಾನಕ್ಕೆ ಮುಂಚೆ ಪ್ರತಿಬಂಧಗಳು ಹೇಳಿದ್ದರೆ, ಅವರು ಜ್ಞಾನ ನಂತರ ಪ್ರತಿಬಂಧ ಹೇಳಿದರು, ಪ್ರತಿಬಂಧ ತೆಗೆದ ನಂತರ ಆವಾಗ ಅದೇ ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ ವ್ಯತ್ಯಾಸವೇನು? ಸುಮ್ಮನೆ ಬಾಯಿ ಮಾತು ವ್ಯತ್ಯಾಸನ, ಹೇಳಿಕೆಯಲ್ಲಿ ವ್ಯತ್ಯಾಸನ, ಇಟ್ ಇಸ್ ಸಿಂಪಲ್ ವೇ ಆಫ್ ಪ್ರೆಸೆಂಟಿಂಗ್ ಏನಾ, ಅನುಭವದಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲವಾ? ಜ್ಞಾನವು ಗೌಣವಾಗ್ತಾ ಇದೆ. ಹಾಂ, ನೋ, ಸಾಧನದಲ್ಲಿಯೂ ವ್ಯತ್ಯಾಸ ಆಗ್ತಾ ಇದೆ. ಜ್ಞಾನವಾದ ನಂತರ ಪ್ರತಿಬಂಧ ಇದೆ ಅಂದರೆ ಜ್ಞಾನವು ಗೌಣ ಆಗುತ್ತದೆ. ಜ್ಞಾನದ ಯೋಗ್ಯತೆ, ಅಜ್ಞಾನವನ್ನು ನಾಶ ಮಾಡುವ ಯೋಗ್ಯತೆಯೇ ಸಫರಾಗ್ತದೆ. ಇನ್ನೊಂದು, ಮೋಕ್ಷಕ್ಕೆ ಪ್ರತಿಬಂಧ ಅಧ್ಯಾಸವೇ ಹೊರತು ತಾನು ಸ್ವತಃಸಿದ್ಧ ಬ್ರಹ್ಮ ಎನ್ನುವುದು ತಪ್ಪಾಗಿ ಬಿಡ್ತದೆ. ತಾನು ಸ್ವತಃಸಿದ್ಧ ಬ್ರಹ್ಮ ಆಗಿದ್ದನ್ನು ಅಲ್ಲ, ಸ್ವತಃಸಿದ್ಧ ಆಗಿಲ್ಲ, ಜ್ಞಾನದಿಂದ ನಾನು ಬ್ರಹ್ಮ ಎಂದು ತಿಳ್ಕೊಂಡೆ, ತಿಳ್ಕೊಂಡ ನಂತರ ಇನ್ನೇನೋ ಪ್ರತಿಬಂಧ ಇದೆ, ಅದು ದಾಟುವವರೆಗೂ ಮೋಕ್ಷ ಅಲ್ಲ ಅಂದರೆ ಬ್ರಹ್ಮವು ಸ್ವತಃಸಿದ್ಧ ಬ್ರಹ್ಮ ಸ್ವರೂಪವಲ್ಲ, ಇನ್ನೇನೋ ಮಾಡಿ ಬ್ರಹ್ಮ ಆಗಬೇಕು ಎಂದಾಗುತ್ತದೆ. ಅಲ್ಲಿ ಸ್ವಲ್ಪ ಕರ್ಮದ ಫಲಾಂಶ ಬರುತ್ತದೆ. ಕರ್ಮದ ಫಲಾಂಶ ಅಂತಃಕರಣಕ್ಕೆ ಹೊರತು ಬ್ರಹ್ಮ ಪ್ರಾಪ್ತಿಕಲ್ಲ. ಅದು ಇದು ಭಾಷ್ಯಕಾರರು ಇಷ್ಟು ಸ್ಪಷ್ಟವಾಗಿ ಎಲ್ಲ ಕಡೆ ಸೂತ್ರಭಾಷ್ಯದಲ್ಲಿ ಹೇಳಿದ್ದಾರೆ, ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ, ಉಪದೇಶ ಸಹಸ್ರಿಯಲ್ಲಿಯೂ ಈ ಪ್ರಸಂಖ್ಯಾನವಾದಿಗಳನ್ನು ಪ್ರತ್ಯೇಕವಾಗಿ ಎತ್ತಿ ಎತ್ತಿ ಅದು ಖಂಡಿಸಿದ್ದರು. ಮತ್ತೆ ತಿರುಗಿ ಪರೋಕ್ಷ ಪ್ರಸಂಖ್ಯಾನವಾದಿಗಳು ಎಂದು ಹೇಳಬಹುದು. ವಿವೇಕ ಚೂಡಾಮಣಿ ಉಪದೇಶ ಸಹಸ್ರಿಗೆ ಟೋಟಲ್ಲಿ ವಿರುದ್ಧ. ಉಪದೇಶ ಸಹಸ್ರಿ ಪ್ರಸಂಖ್ಯಾನವಾದಿಗಳನ್ನು ಖಂಡಿಸಿದ್ದರೆ, ಇವರು ಪ್ರಸಂಖ್ಯಾನವಾದವನ್ನು ಅದೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಬ್ಯಾಕ್ಡೋರ್ನಿಂದ ತಂದರು ಎಂದು ಹೇಳಬೇಕು. ಅದನ್ನೇ ಪರೋಕ್ಷ ಎಂದು ಈ ಸಂಸ್ಕೃತದಲ್ಲಿ ಹೇಳಬೇಕು. ಹಿಂಭಾಗನಿಂದ ತಂದರು ಅಂದರೆ ನೇರಾಗಿ ಒಪ್ಪದೇ ಇದ್ದರು, ಹಿಂದಿನಿಂದ ತಂದರು ಎಂದಂತೆ. ಅಂದರೆ ಕೆಲವರು ಇರುತ್ತಾರೆ ನೋಡಿ, ಅಪ್ಪಂದಿರು ಏನು ಹೇಳ್ತಾರೆ, ಅವರು ಮಗನಿಗೆ ಹಣ ಬೇಕು ಅಂದರೆ ಕೊಡಲ್ಲ ಹೇಳ್ತಾನೆ, ನಾನು ಕೊಡಲ್ಲ ಹೇಳ್ತಾನೆ. ಅವರು ಹಿಂದಿನಿಂದ ಅವನೇ ನಿಮ್ಮನ್ನು ಕೇಳುವುದೇಕೆ, ನಾನೇ ತೊಗೊಂಡು ಹೋಗ್ತೀನಿ ಅಂದರೆ ನಂತರ ಗೊತ್ತಾಯ್ತು ತೊಗೊಂಡು ಹೋದ್ರೆ ಏನು ಮಾತಾಡಲ್ಲ.
ಬೈಯಲ್ಲ, ಏನು ಮಾಡಲ್ಲ. ನೀವು ಕೊಡು ಅಂದರೆ ಕೊಡಲ್ಲ ಹೇಳ್ತಾನೆ. ಅಪ್ಪ ಹೀಗೆ ಬೈಯುತ್ತಾರೆ, ಸುಮ್ಮನೆ ಬಿಡು ಎಂದವರಿಗೆ ಅವ ಅಮ್ಮ ಹೇಳ್ತಾರೇನೋ ಬರೋದಿಲ್ಲ, ಅವ್ರ ಮಗ ಅವರು ಅಲ್ಲೇ ಇರ್ತಾರೆ, ಅವರೆಲ್ಲೇ ಹೋದಾಗ ನೀವು ತೊಗೊಂಡು ಹೋಗಿ ತಗೊಂಡು ಹೋದಾಗ ಈ ಅವರು ಹೇಳ್ತಾರೆ ತೊಗೊಂಡು ಹೋದ್ರೆ ಅಂದರೆ ಏನೂ ಹೇಳಲ್ಲ. ತನಗೆ ಕೇಳಿದ್ದರೆ ಮಾತ್ರ ಕೊಡಲ್ಲ, ನೀವು ತೊಗೊಂಡು ಹೋದರೆ ಏನು ಹೇಳಲ್ಲ. ಇದನ್ನು ಏನು ಹೇಳಬೇಕು? ಕೆಲವರು ಅಪ್ಪಂದಿರು ಇರ್ತಾರೆ, ಮಹಾ ಪ್ರಾಬ್ಲಮೆಟಿಕ್ ಫೆಲ್ಲರ್ಸ್. ಹಾಂ, ಅವ್ರು ನೇರಾಗಿ ಕೊಡಲ್ಲ, ಅಮ್ಮ ಹೇಳಿದ್ರೆ ತೊಗೊಂಡು ಹೋಗಂದ್ರೆ ಆಗಿದೆ. ಇವರು ಪ್ರಸಂಖ್ಯಾನವಾದ ನೇರಾಗಿ ಹೇಳಿದ್ದರೆ ಒಪ್ಪಲ್ಲ, ಪ್ರಸಂಖ್ಯಾನವಾದ ಇಲ್ಲ ಹೇಳ್ತಾರೆ. ಮತ್ತು ಜ್ಞಾನವಾದ ನಂತರನೂ ಇನ್ನೊಂದು ಅತಿರಿಕ್ತ ಪ್ರತಿಬಂಧ ಇದೆ, ಅದನ್ನು ತೆಗೆಯಬೇಕು ಎಂದು ಮತ್ತೆ ಹೇಳ್ತಾರೆ. ಅಂದರೆ ಇದು ಏನಾಗುತ್ತದೆ, ಬ್ರಹ್ಮಸ್ವರೂಪದಲ್ಲಿ ಎರಡು ಆಗುತ್ತದೆ. ಬ್ರಹ್ಮಸ್ವರೂಪವು ಸ್ವತಃಸಿದ್ಧವಲ್ಲ, ಒಂದು ಅಂಶ ಸ್ವತಃಸಿದ್ಧ, ಒಂದು ಚೂರು ಮಾತ್ರ ಸ್ವಲ್ಪ ಪರಿವರ್ತನೆ ಮಾಡಬೇಕು. ಅಂದರೆ ಕರ್ಮಕ್ಕೆ ಒಂದು ಅಂಶ ಇದೆ, ಕರ್ಮದ ಫಲವು ಒಂದು ಅಂಶ ಇದೆ ಎಂದಾದಾಗ ಒಂದು ಸ್ಮಾಲರ್ ಅಂಶ ಇಟ್ಕೊಳ್ಳಬಹುದು. ಓಕೆ, 90% ಜ್ಞಾನ, 10% ಆದರೂ ಕರ್ಮದ ಅಂಶ, ಕರ್ಮದ ಫಲ ಆಗಬೇಕು ಅಂದರೆ ಆ 10% ಆದರೂ ಕರ್ಮಫಲ ಅಂದರೆ ಆಗಿ ಅಂದೇ ಬಿಡ್ತದೆ. 10% ಹೇಳು, 1% ಹೇಳಿದ್ರೆ ಆಗುತ್ತೆ. ಶಂಕರರು ಹೇಳಿದ್ದೇನೆಂದರೆ ಪ್ರಕ್ರಿಯೆಯಲ್ಲಿ ಪರೋಕ್ಷವಾಗಿಯೂ ಪ್ರಸಂಖ್ಯಾನವಾದ ಬೇಡ ಅಲ್ಲ. ಆಯಿತು. ಸೊ ಇದು ಧರ್ಮಜಿಜ್ಞಾಸ ಬ್ರಹ್ಮಜಿಜ್ಞಾಸೆಯವರು ಹೇಳ್ತಾರೆ ಅಂಗವಲ್ಲ ಎಂದು ಹೇಳಿಬಿಡ್ತಾರೆ. ಶಂಕರರ ಮಾತೇ ಇಟ್ಕೊಂಡರು, ಶಂಕರರ ಮಾತು ಇಟ್ಕೊಂಡು ಅವರು ಅಂಗವಲ್ಲ, ಅಂಗವಲ್ಲ ಬಟ್ ಉಪಾಯ. ಬ್ರಹ್ಮಜಿಜ್ಞಾಸ ಧರ್ಮಜಿಜ್ಞಾಸವನ್ನು ಮಾಡದೆ ಬ್ರಹ್ಮಜಿಜ್ಞಾಸ ಮಾಡಬಹುದು ಶಂಕರ ಭಾಷ್ಯ ಹೇಳಬಹುದು. ಏಕೆಂದರೆ ಅವರಿರುವುದು ಆ ಕಾಲ, ಆ ಕಾಲದಲ್ಲಿ ಅವರು ಪ್ರಸಂಖ್ಯಾನವಾದಿಗಳು, ಜ್ಞಾನಕರ್ಮ ಸಮುಚ್ಚಯವಾದಿಗಳು. ನೋಡಿ, ಜ್ಞಾನಕರ್ಮ ಸಮುಚ್ಚಯ ಕರ್ಮಣ ಮೋಕ್ಷವಾದಿಗಳು, ಕರ್ಮಂ ಜ್ಞಾನ ಸಮುಚ್ಚಯವಾದಿಗಳು, ಪ್ರಸಂಖ್ಯಾನವಾದಿಗಳು ಮೂರು ಬಗೆ ಇದ್ದಾರೆ ನೋಡಿ. ಕರ್ಮಣ ಮೋಕ್ಷವಾದಿಗಳಿದ್ದಾರೆ, ಜ್ಞಾನಕರ್ಮ ಸಮುಚ್ಚಯವಾದಿಗಳಿದ್ದಾರೆ, ಜ್ಞಾನವೇ ಪ್ರಧಾನ, ಕರ್ಮ ಒಂದು ಚೂರು ಎಂದು ಹೇಳುವರಿದ್ದಾರೆ ಪ್ರಸಂಖ್ಯಾನವಾದಿಗಳು. ಮೂರು ಬಗೆ ಇದ್ದಾರೆ ನೋಡಿ. ಆ ಮೂರು ಈಗ ಇಲ್ಲ, ಆದ್ದರಿಂದ ಇದು ಬೇಕಾಗಿಲ್ಲ. ಧರ್ಮಜಿಜ್ಞಾಸ ಮಾಡದೇನೇರಾಗಿ ಬ್ರಹ್ಮಜಿಜ್ಞಾಸ ಮಾಡಬಹುದು ಎಂದು ಹೇಳುವುದು ಸರಿಯಾಗಿಲ್ಲ. ಈಗಿನ ಕಾಲದ ಜನರನ್ನು ಇಟ್ಕೊಂಡರೆ ಧರ್ಮಜಿಜ್ಞಾಸವು ಬೇಕು, ಅಂಗವಲ್ಲ ಬಟ್ ಉಪಾಯವಾಗಿ ಬೇಕು. ಇಷ್ಟು ಹೇಳಬೇಕು ಈ ಫಸ್ಟ್ ಪ್ಯಾರಾಗ್ರಾಫನ್ನು. ಓಕೆ, ಹೇಳಿಬಿಟ್ಟಿದ್ದೆ ಅಂದರೆ ಮರಿಗೆ ಅವ್ರ ಪುಸ್ತಕ ಹೇಳಿದ್ರೆ ಮರಿಗೆ ನಾನು ಬದಲಾಯಿಸಬೇಕಾಗ್ತದೆ, ನನ್ನ ಕಾಮೆಂಟ್ರಿ ನಾನು ಮಾಡಬೇಕಾಗ್ತದೆ. ಇಫ್ ಇದನ್ನು ಟ್ರಾನ್ಸ್ಲೇಷನ್ ಮಾಡಿದರೆ ನಾನು ಇಂಗ್ಲೀಷ್ಗೆ ಇದು ಫುಟ್ ನೋಟ್ಸ್ನಲ್ಲಿ ನಾನು ಸೇರಿಸಿಬಿಡ್ತೀನಿ. ಓಕೆ, ನಾವು ಸಾರ್ವತ್ರಿಕ ಅನುಭವ ಇದನ್ನು ವಿಚಾರ ಮಾಡಲಿಕ್ಕೆ ಬ್ರಹ್ಮಜಿಜ್ಞಾಸಕ್ಕೆ ಸಾರ್ವತ್ರಿಕ ಅನುಭವದ ಆಧಾರದಿಂದಲೇ ಬ್ರಹ್ಮಜಿಜ್ಞಾಸ ವಿಚಾರವಾಗುತ್ತದೆ. ನೀವು ವೇದಾಂತ ಕೇಳಿದ್ದೀರ, ನಿಮಗೆ ಅರ್ಥವಾಗ್ತದೆ. ಪುರಾಣವನ್ನೇ ಹೇಳ್ತಾ ಬಂದಿದ್ದು, ಇದು ವೇದಾಂತ ವಿಷಯವೇ ಬೇರೆ, ಈ ವಿಚಾರ ಬೇರೆ, ಈ ಪದ್ಧತಿ ಬೇರೆ, ಇದೆಲ್ಲ ಬೇರೆ. ನೀವು ಕೇಳಿರ್ಬೋದು ಅಲ್ಲಿ ಸಪ್ತಾಹಗಳಲ್ಲಿ, ಶಿಬಿರಗಳಲ್ಲಿ ಕೇಳ್ತಿರಲ್ಲ, ಅಂಥದ್ದೇ ಇದು. ಅದು ಪುರಾಣವು ಅದು ಬೇರೆ, ಧರ್ಮ ಭಕ್ತಿ ಸದ್ಗುಣಗಳು ಅಷ್ಟೇ, ವೈರಾಗ್ಯ ಅಷ್ಟೇ ಹೇಳ್ತದೆ. ತತ್ವವು ಎಲ್ಲೋ ಒಂದು ಚೂರು ಹೇಳಿಬಿಟ್ಟಿದ್ದೀವಿ, ಹೆಚ್ಚು ಹೇಳಲಿಲ್ಲ. ಇಲ್ಲಿ ಅದನ್ನೇ ಪ್ರಧಾನವಾಗಿಟ್ಕೊಂಡು ತತ್ವವನ್ನು ಹೇಳ್ತಾ ಇದ್ದೀವಿ ಅಲ್ಲವೇ. ಈಗ ಸಾರ್ವತ್ರಿಕ ಅನುಭವ ಎನ್ನುವುದು ಇದರಲ್ಲಿ ಏನಾದರೂ ಒಳ್ಳೆಯ ಅಂಶಗಳಿವೆಯೋ ನೋಡು. ಇದು ಚೆನ್ನಾಗಿ ಹೇಳಿದ್ದಾರೆ. ಲೋಕದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಬಗೆಯಾದ ಅನುಭವಗಳಿರುತ್ತವೆ. ಜಪದ ಧ್ಯಾನ ಯೋಗ ಸಾಧನೆ, ಜಪ ಮಾಡಿರುವವರಿಗೆ ಜನರು ಜಪ ಹೆಚ್ಚು ಮಾಡುವುದಿಲ್ಲ, ಸ್ವಲ್ಪ ಮಾಡ್ತಾರೆ ಬಿಡ್ತಾರೆ. ಜಪವನ್ನೇ ಒಂದು ನಿಜವಾದ ಸಾಧನೆಯಾಗಿಟ್ಟುಕೊಂಡು ಭಕ್ತಿಯಿಂದ ಕೆಲವು ತಿಂಗಳು ವರ್ಷಗಟ್ಟಲೆ ಮಾಡಿದ್ದರೆ ಒಂದು ಬಗೆಯಾದ ಅನುಭವ ಬರುತ್ತದೆ. ಜನರು ಜಪ ಮಾಡುವುದು ಅನುಭವಕ್ಕೆ ಮಾಡಲ್ಲ. ಲೌಕಿಕದಲ್ಲಿ ಏನು, ನಮಗೆ ಅನಾರೋಗ್ಯವಿದೆ, ನಮಗೆ ಹಣ ಇಲ್ಲ, ನಿಮಗೆ ಉದ್ಯೋಗವಿಲ್ಲ, ಮದುವೆ ಆಗಲಿಲ್ಲ, ಮಕ್ಕಳು ಹುಟ್ಟಲಿಲ್ಲ, ಸಕಾಮವಾಗಿ ಮಾಡ್ತಾರೆ. ಅವರಿಗೆ ಅನುಭವ ಬರಲ್ಲ. ಅವರಿಗೆ ಅನುಭವ ಬಂದರೆ ಒಳ್ಳೆಯದಾಗುತ್ತದೆ ಅಷ್ಟೇ, ಉದ್ಯಾಪನ ಮಾಡ್ತಾರೆ, ಮುಗಿಸ್ತಾರೆ ಜಪ ಅಲ್ಲವೇ. ಕರ್ಮ ಫಲಕ್ಕೋಸ್ಕರ ಮಾಡುವವರು ಜಪ ಮಾಡುವವರು ಲೌಕಿಕರು. ಜಪ ಆಗಲಿ, ಧ್ಯಾನವಾಗಲಿ, ಇನ್ನೆಂದೇನು ಯೋಗ ಸಾಧನಗಳಾದರೆ, ಯೋಗ ಸಾಧನ ಅಂದರೆ ಪ್ರಾಣಾಯಾಮಾದಿಗಳಾಗಲಿ, ಲೌಕಿಕ ಫಲಕ್ಕೋಸ್ಕರ ಮಾಡುವವರಿದ್ದಾರೆ. ಇಲ್ಲಿ ಲೌಕಿಕ ಫಲ, ಪಾರಲೌಕಿಕ ಫಲಕ್ಕೋಸ್ಕರ ಕೆಲವರು ಮಾಡ್ತಾರೆ. ಪ್ರಾಣ ಬಿಟ್ಟ ನಂತರ ಉತ್ತಮ ಲೋಕ ಸಿಗಲಿ ಎಂದು ಇಲ್ಲಿ ಲೌಕಿಕ ಫಲಕ್ಕೋಸ್ಕರ ಅಲ್ಲ, ಕಾಮ್ಯಕರ್ಮ ಅಲ್ಲ, ಒಂದು ಅನುಭವಕ್ಕೋಸ್ಕರನೇ ಮಾಡುವವರು. ಜಪ ಮಾಡಿ 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 ಅದೇ ಒಂದು ಅನುಭವ ಉಂಟಾಗುತ್ತದೆ. ಧ್ಯಾನ ಮಾಡಿದ್ದರೆ ಒಂದು ಅನುಭವ ಬರುತ್ತದೆ. ಆ ಅನುಭವಗಳು ಹೇಗಿರುತ್ತವೆ ಅಂದರೆ ಹೇಳುವುದು ಕಷ್ಟ. ಒಂದೊಂದು ವ್ಯಕ್ತಿಗೆ ಒಂದೊಂದು ಅನುಭವ.
ವಿಚಿತ್ರ ಚಿತ್ರ ವಿಚಿತ್ರವಾದ ಅನುಭವಗಳಾಗ್ತವೆ. ಧ್ಯಾನ ಮಾಡಿದ್ದರೆ ಏನೇನೋ ಕೆಲವರು ಹೇಳ್ತಾರೆ, ಹೇಳಲ್ಲ ತುಂಬ ಇರುತ್ತವೆ. ಒಬ್ಬನ ಹೇಳ್ದ, ಒಬ್ಬನ ಎಲ್ಲರಿಗೂ ಬನ್ನಿ ಅಂತ ಧ್ಯಾನ ಮಾಡಿಸ್ತಿದ್ದ. ನನ್ನನ್ನು ಕರೆದ್ರೆ ಅವರು ಧ್ಯಾನ ಹೇಳಿಸ್ತಾರೆ. ಆಯಿತು, ನಾನು ಹೋದೆ. ನಾನು ಒಂದು ಈಗ ಸನ್ಯಾಸಿ ಆಗೋದು, ನನಗೆ ಕುರ್ಚಿ ಕೊಟ್ಟರು, ಮಿಕ್ಕ ಎಲ್ಲರೂ ಅಲ್ಲಿ ಕೂತಿದ್ದರು. ಅವ್ರು ಕೂತಿದ್ದು ಧ್ಯಾನ ಹೇಳೋರು, ಅರ್ಧ ಗಂಟೆನೇ ಹೆಚ್ಚಿಲ್ಲ. ಹೇಳಿದ ನಂತರ ನಿಮ್ಮೆಲ್ಲರ ಅನುಭವ ಹೇಳಿ, ಅನುಭವ ಹೇಳಿ ಅಂತಾರೆ. ಧ್ಯಾನವಾದಿಗಳಿದ್ದಾರೆ ಇಲ್ಲಿ ಯಾರಾದರೂ ಇದ್ದಾರೆ? ಇದ್ದರೆ ಅವರನ್ನು ಕೇಳಿ, ನೀವು ಹೋಗಿ ಅವ್ರೇನು ಹೇಳ್ತಾರೆ ಅರ್ಧ ಗಂಟೆ ಧ್ಯಾನ ಮಾಡಿಸ್ತಾರೆ, ಮಾಡಿಸಿ ನಿಮಗೇನು ಅನುಭವ ಆಯಿತು ಹೇಳಿ ಅಂತ ಹೇಳ್ತಾರೆ. ಹೇಳಿ ಹೇಳ್ತಾರೆ, ಎಷ್ಟೋ ಜನರು ಹೇಳುವುದೇ ಇಲ್ಲ ನಮಗೆ ಏನು ಅನುಭವ. ಇವರು ಗಮನಿಸಲಿಲ್ಲ, ಎಲ್ಲರಿಗೂ ಆಗುತ್ತದೆ, ಎಲ್ಲರಿಗೂ ಅನುಭವ ಆಗುತ್ತದೆ, ಏನೇನೋ ಅನುಭವ ಆಗ್ತದೆ. ನೀವು ಹೇಳಿ ಎಂದು ಹೇಳು. ಒಬ್ಬನು ಹೇಳಿದ ಏನಂದರೆ, ನಾನು ಏನೇನೋ ಗಾಳಿಯಲ್ಲಿ ತೇಲುತ್ತಾ ಇದ್ದೆ ಅಂತ ಅನಿಸುತ್ತೆ ಅಲ್ಲವೇ. ಇನ್ನೊಬ್ಬರಿಗೆ, ನಾನು ಎಲ್ಲಿಗೋ ಊರಿಗೆ ಹೋಗ್ತಾ ಇದ್ದೀನಿ, ಗಾರ್ಡನ್ ಎಲ್ಲ ಕಂಡು ಬಂತು ಎಂದು ಹೇಳ್ತಾರೆ. ಕೆಲವರೇನು, ನಾನು ವಿಮಾನದಲ್ಲಿ ಹಾರುತ್ತಾ ಇದ್ದೀನಿ ಅಂತ ಅನಿಸುತ್ತೆ. ಹಾಂ, ಒಳ್ಳೆಯದು, ಒಳ್ಳೆಯದು, ಸಂತೋಷ ಪಟ್ಕೊ ನೋಡಿ ಧ್ಯಾನದಲ್ಲಿ ಎಷ್ಟು ಒಳ್ಳೆಯ ಅನುಭವಗಳಾಗ್ತವೆ ಅಂತ ಆ ಧ್ಯಾನ ಯೋಗಿ ಗುರುಗಳು, ಧ್ಯಾನ ಗುರುಗಳು ಚೆನ್ನಾಗಿ ಹೇಳಿದೆ. ಈಗ ಮಿಕ್ಕ ಜನರು, ಹೇಳಪ್ಪ ನೀವು ಸಂಕೋಚ ಮಾಡಬೇಡಿ, ಹೇಳಿ 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 ಮತ್ತೆ ಮತ್ತೆ ಹೇಳ್ತಾ ಇದ್ದೆ. ನೀವೆಲ್ಲರೂ ಹೇಳಿ, ನಿಮಗೆಲ್ಲರಿಗೂ ಅನುಭವ ಆಗಿರಬಹುದು, ಹೇಳಿ ಸಂಕೋಚ ಮಾಡಬೇಡಿ, ಹೇಳಿ ಹೇಳಿ. ನಾನೇ ಹೇಳಿದ್ದೀನಿ, ತಾವೇ ಹೇಳಿ ನಿಮ್ಮ ಅನುಭವ ಎಂದು ಹೇಳಿ. ತಾವೇ ಹೇಳಿ, ಎಲ್ಲೊಬ್ಬರಿಗೆ ಯಾಕೆ ಹೇಳೋದು, ನೀವೇ ಹೇಳಿ. ನೀವು ಎಷ್ಟೋ ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀರಿ ಹೇಳಿ ಅಂದರೆ. ಅವರು ಹೇಳಿದರು, ಸಾರ್ ನೀವೆಲ್ಲ ನಂಬಲ್ಲ ಸಾರ್, ನಮ್ಮ ಅನುಭವ ಹೇಳಿದ್ದಾರೆ ಅಂದರೆ. ನಾವು ನಂಬುತ್ತೇವೆ ಹೇಳಿ ಅಂತ. ಅಲ್ಲ ಸಾರ್ ನೀವು ಯಾರೂ ನಂಬಲ್ಲ. ಅಲ್ಲ ನಾವು ನಂಬುತ್ತೇವೆ ಹೇಳಿ ಅಂತ. ನೀವು ನಂಬಲ್ಲ ಸಾರ್ ಅಂದ ಹೇಳಿ. ಅಲ್ಲಪ್ಪ ನಾವು ನಂಬುತ್ತೆ. ಮೂರು ನಾಲ್ಕು ಸಲ ಹೇಳಿದಾಗ ಆವಾಗ ಹೇಳುವಂತೆ ಶುರು ಮಾಡಿಬಿಟ್ಟ. ಅವ್ರು ಹೇಳ್ತಾರೆ, ಇದು ಯಾರಿಗೆ ಯಾರಿಗೆ ನಿಮಗೆ ಆಗದೇ ಇರಬಹುದು. ನಮಗೆ ತಾನು ತುಂಬ ಧ್ಯಾನ ಮಾಡಿದೆ, ಅದರಿಂದ ಏನಾಗ್ತಾ ಇದೆ ಅಂದರೆ, ನಾನು ಧ್ಯಾನ ಮಾಡ್ತಾ ಇದ್ದರೆ ನಾನು ಭೂಮಿ ಒಳಗೆ ಸೇರಿಕೊಂಡು ಹೋಗ್ತಾ ಇದ್ದೀನಿ ಅಂತ ನನಗೆ ಅನುಭವ ಆಯಿತು. ಅಬ್ಬ, ಅವರು ವಿಮಾನದಲ್ಲಿ ಹತ್ತಿದ್ದರು, ಭೂಮಿ ಒಳಗೆ ಸೇರಲಿಲ್ಲ, ಅಷ್ಟೇ ವ್ಯತ್ಯಾಸ ಅಲ್ಲವೇ. ಭೂಮಿ ಒಳಗೆ ಸೇರಿಕೊಂಡು ಹೋಗ್ತಾ ಇದ್ದೀನಿ, ಭೂಮಿ ಒಳಗೆ ಮುಳುಗಿ 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 ಹೋಗ್ತಾ ಇದ್ದೀನಿ ಅಂತ ಅನುಭವವಾಯಿತು. ನೀವು ಸ್ವಲ್ಪ 5 ನಿಮಿಷ ಇಲ್ಲೇ ಕೂತ್ಕೊಂಡು ಹೀಗೆ ಮಾಡಿ ಮಾಡಿ ನೀವು ಕೆಳಗೆ ಬಿಡುತ್ತಾ ಇದ್ದಂತೆ ಅನಿಸಲ್ಲವ? ಅದೇ ಅನುಭವ ಆಯ್ತಲ್ಲ, ಎಲ್ಲರಿಗೂ ಅನುಭವ. ನಿಮಗಾಗಲ್ಲವ? ಕಣ್ಣು ಮುಚ್ಕೊಂಡು ಹೀಗೇ ಇರಿ, ಅಥವಾ ಲೈಟ್ ಇದ್ದರೆ ಏನಾಗ್ತದೆ, ಈ ಬೆಳಕೇನು ಎಲ್ಲ ಬಿಳಿ ಬಿಳಿಯಾಗಿ ಕಂಡು ಬರ್ತದೆ ನೋಡಿ, ಬೆಳಕು ಕಂಡು ಬರ್ತದಲ್ಲ. ಹಾಂ, ಅಥವಾ ಕೆಂಪಾಗಿ ಕಂಡು ಬರ್ತದೆ ಲೈಟ್, ಅನುಭವ ಆಯ್ತಲ್ಲ, ಅದೇ ಧ್ಯಾನ ಅನುಭವ ಅಷ್ಟೇ. ಏನೇನೋ ಅನುಭವ ಆಗ್ತದೆ, ಎಲ್ಲರಿಗೂ ಆಗ್ತದೆ ಅನುಭವ. ಅಥವಾ ಯಾರೋ ಕರೆದಂತೆ ಅನಿಸುತ್ತದೆ, ಅನಿಸಲ್ವ? ಯಾರೋ ಕರೆದಿದ್ದಾರೆ ಅಂತ ಧ್ಯಾನವಿಲ್ಲದು ಬರುತ್ತದೆ ಅನುಭವಗಳು. ಯಾರೋ ಕರೆದಂತೆ ಆಗ್ತದೆ ಅಲ್ಲವೇ. ನೀವಿಲ್ಲೇ ಕೂತಿರುವ ಕೆಲವೊಮ್ಮೆ ಹೇಳ್ತಾರೆ, ಅವ್ರು ಬಂದು ಬೇಗ ಬೇಗ ಬರ್ತಾರೆ, ಸ್ವಾಮೀಜಿ ಏನು ಸ್ವಾಮೀಜಿ ಏನಪ್ಪ ಅದೇ ನೀವು ಕರೆದಿರಲ್ಲ ಅಂತ. ನಾನೇನು ಕರೆಯಲಿಲ್ಲ ಅಂತ. ಬಂದು ನಮಗೆ ಕೇಳಿಸುತ್ತೆ ನೀವು ಕರೆದಿರಂದು. ಹೌದು ಸ್ವಾಮೀಜಿ ನೀವು ಕರೆದಿದ್ದೀರಿ ಅಂತ. ಅಲ್ಲಪ್ಪ ನಾನು ಕರೆಯಲಿಲ್ಲ. ಅವ್ರು ಹೋಗ್ತಾನೆ, ವಾಪಸ್ ಹೋಗ್ತಾನೆ. ನನಗೆ ಆವಾಗ ಅನಿಸಿತು, ಎಲ್ಲರಿಗೂ ಹೈದರಾಬಾದ್ನಲ್ಲಿ ನೋಡಿದೆ ತುಂಬ ಧ್ಯಾನ ಮಾಡಿ ಮಾಡಿ ಇಂಥ ಅನುಭವಗಳು ಬರ್ತವೆ, ಇವರಿಗೆ ಧ್ಯಾನವಿಲ್ಲದೆ ಅನುಭವ ಬಂತೆ. ಯಾವ ಧ್ಯಾನವಿಲ್ಲದೆ ಅನುಭವ ಬಂತು? ಈಗ ನೋಡು, ಏನೋ ಬಗೆ ಬಗೆ ಅನುಭವಗಳು. ಇನ್ನೂ ಹೇಳಿ ಅಂದರೆ, ನಾನು ತಿರುಪತಿಯಲ್ಲಿದ್ದೆ. ಅವರು ಹೇಳ್ತಾರೆ, ತಿರುಪತಿಯಲ್ಲಿದ್ದೆ ನಾನು, ಯಾರೋ ಪ್ರವಚನ ಹೇಳುವುದಕ್ಕೆ ಹೇಳಿದ್ದಾರೆ. ನಾನು ಪ್ರವಚನ ಶುರು ಮಾಡಿಬಿಟ್ರೆ 4 ಗಂಟೆ 5 ಗಂಟೆ ಹೇಳಿದ್ದೀನಿ, ಏನು ಸುಸ್ತಿ ಆಗಲಿಲ್ಲ. ಮಿಕ್ಕ ಜನರ ನೋಡಿಕೊಂಡು, ಆಹಾ ಆಹಾ ಎಷ್ಟು ನೀವು ಒಂದು ನಾನ್ ಸ್ಟಾಪ್ 5 ಗಂಟೆ ಹೇಳಿದ್ದೀರಿ ಅಂದರು. ಧ್ಯಾನ ಮಾಡಿದರೆ ಎಷ್ಟು ಪವರ್ ಬರ್ತದೆ ಸಾರ್, ನೀವೆಲ್ಲರೂ ಧ್ಯಾನವನ್ನು ಕಡೆಗಣಿಸ್ತಾ ಇದ್ದೀರಿ, ನೀವು ಮಾಡ್ತಾ ಇಲ್ಲ. ಪ್ರತಿ ದಿವಸ ಬನ್ನಿ ಧ್ಯಾನಕ್ಕೆ. ಧ್ಯಾನದಿಂದ ನೀವು ಊಹಿಸ್ಕೊಳ್ಳೋಕ್ಕಾಗದೆ, ನೀವು ನಂಬಕ್ಕಾಗದೇ ಇರುವಂಥ ಅನುಭವಗಳು ಬರುತ್ತವೆ. ನಾನು ಭೂಮಿಯಲ್ಲಿ ಮುಳುಗಿ ಹೋಗಿದೆ, ನೀವು ಭೂಮಿಯಲ್ಲೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿದ್ದಂಥ ಅನುಭವ ನಿಮಗೆ ಬರಬಹುದು, ಬನ್ನಿ ಅಂತ ಹೇಳಿದ್ರು. ಎಲ್ಲಿಯಾದರೂ ಹೋಗಬಹುದು. ಒಬ್ಬರು ಹೇಳ್ದ, ನನಗೂ ಆಯ್ತು ಸರ್. ಏನಾಯ್ತು ಅಂತ, ನಾನು ಲಿಫ್ಟ್ನಲ್ಲಿದ್ದೆ, ಕರೆಂಟ್ ಹೋಯಿತು, ಆ ಲಿಫ್ಟ್ ಏನೋ ಕಿತ್ತು ಹೋಯ್ತು, ಅದು ಕೆಳಗೆ ಬಿಡುತ್ತಾ ಇದೆ ಅಂತ ಅನುಭವ ಆಯಿತು. ಈ ಅನುಭವ ಚೆನ್ನಾಗಿದೆಯಪ್ಪ, ಇದು ಮೋಕ್ಷಕ್ಕೆ ಹೋಗ್ತದೆ ನೇರಾಗಿ. ಲಿಫ್ಟ್ನಲ್ಲಿದ್ದರೆ ಲಿಫ್ಟ್ ಕೆಳಗೆ ಬಿಡುತ್ತಾ ಇದ್ದಂತೆ ಅನುಭವ ಆಯ್ತಂತೆ. ಚೆನ್ನಾಗಿ ಅನುಭವಗಳಾಗ್ತವೆ ಅಲ್ಲ. ನಿಮ್ಗೆ ಅನುಭವಗಳಾಗಲಿಲ್ಲ, ಒಂದ್ಸಲ ಮಾಡಿ ಧ್ಯಾನ ನಿಮಗೆ ಗೊತ್ತಾಗ್ತದೆ. ಧ್ಯಾನದಲ್ಲಿ ನೀವು ಏನೇನೋ ಯೋಚನೆ ಮಾಡ್ತೀರಿ, ಏನು ಮಾಡದೆ ಸುಮ್ಮನೆ ಸೈಲೆಂಟ್ ಆಗಿರಬೇಕು, ಮನಸ್ಸನ್ನು ಬಿಗಿ ಹಿಡಿಯಬೇಕು. ಬಿಗಿ ಅಂದರೆ ಏನು ಯೋಚನೆ ಇಲ್ಲದೆ. ಏನು ಹೇಳ್ತಾರೆ, ಇನ್ನೊಂದು ಕಡೆ ಇದ್ದ ಋಷಿಕೇಶ್ನಲ್ಲಿ ನಮ್ಮ ಒಬ್ಬನು ಬರುತ್ತಿದ್ದ ಬ್ರಹ್ಮಚಾರಿ, ನಮ್ಮ ಯೋಗ, ಅವರ ಹೆಸರೇ ಯೋಗ. ಹೆಸರು ಹೇಳಿದರೆ ಬೇಜಾರಾಗುತ್ತಾರಪ್ಪ, ಬೇಜಾರು ಮಾಡ್ಕೊಳ್ಳಿ. ಆಶ್ರಮ ಹೆಸರು ಹೇಳಲ್ಲ ಸಾಕು, ಯಾವುದೇ ಒಂದು ಯೋಗ ಹೇಳ್ತಾರೆ. ಅಯ್ಯೋ ಎಲ್ಲರೂ ಕೇಳ್ತಾ ಇದ್ದಾರೆ, ಆಶ್ರಮ ಹೆಸರು ಹೇಳಿದರೆ ಅವರನ್ನು ವಿಮರ್ಶೆ ಮಾಡ್ತೀವಿ ಅಂದ್ಕೊಳ್ತಾರೆ. ಹೆಸರು ಹೇಳಿ ಅವ್ರು ನಾವು ಮಾಡ್ತೀವಿ ಅಂದ. ಆಯ್ತು, ನಾನು ಹೋಗ್ತೀನಿ. ನಾನು ಅವಾಗ ಬ್ರಹ್ಮಚಾರಿ ಆಗಿದ್ದೆ, ಕರ್ಕೊಂಡು ಹೋದ. ಅವರು ಧ್ಯಾನದಲ್ಲಿ ಕುಳಿತಿದ್ದೇವೆ. ಸ್ವಲ್ಪ ಹೊತ್ತದಾಗ ಅವ್ರೇನು ಹೇಳ್ತಾರೆ, ನಿಶ್ಶಬ್ದವಾಗಿ ಏನು ಮಾತಾಡದೆ ಇರಿ, ಲೈಟೆಲ್ಲ ಆಫ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿಗೆ ಅಂತರ್ಧಾನ ಹೊಜಾವ್ ಅಂತ ಹೇಳಿದರು. ಅಂತರ್ಧಾನ ಹೊಜಾವ್,
ಅಂತರ್ಧಾನ ಅಂದರೆ ನಿಮ್ಮಲ್ಲೇ ನೀವೀರೀಗ, ಮಿಕ್ಕದೆಲ್ಲ ಮರೆತು ಹೋಗಿ ಒಂದು ಗಂಟೆ ನಂತರ ಇನ್ನೊಂದು ಕಡೆ ಹೋಗಿದ್ದು. ಅವ್ರು ಲೈಟ್ ಆಫ್ ಮಾಡಿ ಎಸ್ ಎಂದು ಎಲ್ಲರೂ ನಿಮ್ಮಲ್ಲೇ ನೀವಿರಿ, ಬೇರೆದು ಏನು ಯೋಚನೆ ಮಾಡಬೇಡಿ, ಮನಸ್ಸನ್ನು ಬ್ಲ್ಯಾಂಕ್ ಮಾಡಿ ಅಂದರೆ ಒಬ್ಬಲೇ ಅಂದರಿಂದ ಏನದು ಸ್ನೋರಿಂಗ್, ಸ್ನೋರಿಂಗ್ ಏನು ಹೇಳ್ತಾರಪ್ಪ, ಗೊರಕೆ ಕೇಳಿಸಿತು. ಇವರು ಗುರ್ಕೆ ನೋಡಿದರೆ ಆಸೆ, ದೊಡ್ಡ ಹಾಲ್ ಇತ್ತು ಇಲ್ಲಿಂದ ಆ ಗೋಡೆವರೆಗೂ ಅಷ್ಟು ದೊಡ್ಡ ಹಾಲ್. ಇಲ್ಲಿಂದ ಒಬ್ಬರು ಗುರ್ಕೆ, ಅಲ್ಲಿಂದ ಒಬ್ಬರು ಗುರ್ಕೆ, ಅವರೆಲ್ಲರೂ ನಮಗಿಂತ ಏಜ್ಡ್ ವಯಸ್ಸಿನವರು, ಹೆಚ್ಚಿನ ವಯಸ್ಸಿನವರು, ಗೃಹಸ್ಥರು, ತುಂಬ ತುಂಬ ರಿಚ್ ಪೀಪಲ್ ಯಾರೋ ಬಂದರು. ನಮ್ಮ ಬ್ರಹ್ಮಚಾರಿಗಳಿಗೆ ನಮಗೆ ನಗು ಬರುತ್ತಾ ಇದೆ, ಸ್ವಾಮೀಜಿ ಕೂತಿದ್ದರು ಬೈಯುತ್ತಾರೆ ಎಂದು ನಮಗೆ ಭಯ. ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಅವರು ಏನು ಗುರ್ಕೆ ಮೂವರ್ನಾರು ಜೋರಾಗಿ ಅಂದರೆ ಹಾಲೆಲ್ಲ ಕೇಳಿಸ್ತಾ ಇದೆ. ಯಾರೋ ಹೇಳಿದ್ದಾರೆ ಒಂದು ಮೈಕ್ ಇಡು ರೆಕಾರ್ಡ್ ಮಾಡಿಬಿಡು ಅಂತ ಯಾರೋ ಹೇಳಿದ್ದಾರೆ, ಬೇಕಾಗಿಲ್ಲ ಗುರ್ಕೆ ಜೋರಾಗಿ. ಕೊನೆಗೂ ಸ್ವಾಮೀಜಿ ಹೇಳಿದ್ದರು ಲೆಟ್ ಸಂಬಡಿ ವೇಕಿಮ್ ಅಪ್ ಎಂದು ಹೇಳಿದ್ರು, ಅವ್ರಿಗೆ ಎಚ್ಚರಗೊಳಿಸು ಎಂದು ಹೇಳಿದ್ದಾರೆ, ಆಗಲಿಲ್ಲ. ಮತ್ತೆ ಹೇಳಿದ್ದಾರೆ ನಾವಿಲ್ಲಿ ದೂರವಾಗಿದ್ದೀವಿ, ಅವರು ಪಕ್ಕಕ್ಕಿರುವವರು ಅವರ ಧ್ಯಾನದಲ್ಲಿ ಅವರಿದ್ದಾರೆ, ಇವರನ್ನು ಎಚ್ಚರಗೊಳಿಸುತ್ತಾ ಇಲ್ಲ, ಏನು ಮಾಡಬೇಕು. ನಾವು ಒಬ್ಬರು ಬ್ರಹ್ಮಚಾರಿ ಎದ್ದು ಹೋಗಿ ಅವರನ್ನು ಅಲಗಾಡಿಸಿ ಎಬ್ಬಿಸಬೇಕಾಯಿತು. ಅವರೆಲ್ಲರನ್ನು ಎಬ್ಬಿಸಿದ ನಂತರ ಈಗ ಸ್ವಾಮೀಜಿ ಅರ್ಥ ಮಾಡಿಕೊಂಡ್ರೆ ಇವರಿಗೆ ಧ್ಯಾನ ಅಂದರೆ ಹೀಗೆ ಮಾಡುವುದು ಒಳ್ಳೆಯದಲ್ಲ, ಇವರು ಧ್ಯಾನ ಅಂದರೆ ನಿದ್ದೆ ಹೋಗ್ತಾರೆ. ಅವರು ಹೇಳಬಹುದು ನನಗೆ ಧ್ಯಾನದಲ್ಲಿ ನಿದ್ದೆ ಬಂತು ಅಂತ, ಈ ನಿದ್ದೆ ಬೇರೆ ಆ ನಿದ್ದೆ ಬೇರೆ ಅಂತ ಹೇಳ್ಬೋದು ಅಲ್ಲ. ನನಗೆ ಒಂದು ಮಾತ್ರ ಲೈಫ್ನಲ್ಲಿ ಆಶ್ಚರ್ಯವಾಯಿತು, ಕುಳಿತುಕೊಂಡು ನಿದ್ದೆ ಹೋಗ್ತಾರೆ. ನಮಗೆ ಮಾತ್ರ ಕುಳಿತುಕೊಂಡ್ರೆ ನಿದ್ದೆ ಬರೋದೇ ಅಲ್ಲ ಅಲ್ಲ, ಕುಳಿತುಕೊಂಡು ನಿದ್ದೆ ಹೋಗ್ತಾರೆ. ಗುರ್ಕೆ ಅದು ಸಾಮಾನ್ಯ ನಿದ್ದೆ ಅಲ್ಲ, ಮಲ್ಕೊಂಡ್ರೆ ನಿದ್ದೆ ಬರುತ್ತದೆ ಹೊರತು ಕುಳಿತುಕೊಂಡವ್ರು ನಿದ್ದೆ ಹೋಗ್ತಾರೆ. ಆಶ್ಚರ್ಯವಾಯಿತು ನನಗೆ, ಮಲ್ಕೊಂಡು ನಿದ್ದೆ ಹೋದ ಎಷ್ಟೊತ್ತು ಹೋಗ್ತಿದ್ದರೂ ಗೊತ್ತಿಲ್ಲ. ಆ ಸ್ವಾಮೀಜಿ ಎಬ್ಬಿಸಿದ್ದರು ಪಾಪ, ಎಬ್ಬಿಸಿ ಆವಾಗನಿಂದ ಪ್ರತಿ ದಿವಸ ಧ್ಯಾನದಲ್ಲಿ ಏನೋ ಹೇಳುವುದು ಏನೋ ಕೇಳು, ಪೂರ್ತಿ ಧ್ಯಾನ ಕ್ಲಾಸ್ ಎಲ್ಲ ಪ್ರವಚನ ಕ್ಲಾಸ್ ಮಾಡಿಬಿಟ್ರು. ಇದು ಏನು ಕಣ್ಣು ಮುಚ್ಕೊಂಡು ನಾನು ಹೇಳ್ತೀನಿ ನೀವು ಕೇಳ್ತಾ ಇದ್ದೀರಿ ಅಷ್ಟೇ, ಎಲ್ಲ ಹೇಳಿದ್ರು ಏನೋ ಏನೋ ಕೇಳಿದ್ರು ಅಷ್ಟೇ. ಆದ್ದರಿಂದ ಜಪ ಧ್ಯಾನ ಅಥವಾ ಯೋಗ, ಯೋಗ ಅಂದರೆ ಪ್ರಾಣಾಯಾಮ ಇನ್ನೇನು ಮಾಡಿದ್ದರೆ ನಿಮಗೂ ಪ್ರಾಣಾಯಾಮದಿಂದ ಕೆಲವು ಅನುಭವಗಳಾಗ್ತವೆ. ಪ್ರಾಣಾಯಾಮದ ಅನುಭವಗಳು ನೋಡಿದ್ದೀರಾ, ಅನುಭವ ಆಗಿ ನೋಡಿದ್ದೀರಾ, ಒಳ್ಳೆಯ ಅನುಭವ ಆಗ್ತದೆ, ಕೆಲವು ಭಯಂಕರವೂ ಆಗ್ತದೆ, ಅದೆಲ್ಲ ಹೇಳೋದೇಕೆ ಬಿಡಿ. ಸೊ ಇಲ್ಲಿ ನೋಡಿ, ಜಪ ಧ್ಯಾನ ಯೋಗ ಸಾಧನಾದಿಗಳನ್ನು ಮಾಡಿದವರಿಗೆ ಅನೇಕ ವಿಲಕ್ಷಣವಾದ ಅನುಭವಗಳು ಬರುವುದುಂಟು. ಅವರು ಹೇಳ್ತಾ ಇದ್ದಾರೆ ಯಾರು, ಕುಲಕರ್ಣಿ ಅವರದ್ದು ಪುಸ್ತಕ ದಿವ್ಯ. ಹೌದು, ಪ್ರಾಣಾಯಾಮ ಧ್ಯಾನ ಎಲ್ಲವೂ ಅಷ್ಟೇ. ಗುರುಗಳು ಏನು ಮಾಡಬೇಕು ಏನು ಮಾಡಬಾರದು ಎನ್ನುವುದು ಕೆಲವು ಹೇಳಬೇಕು. ಎಲ್ಲಕ್ಕೆ ನಿಜವಾಗಿ ನೋಡಿದ್ದರೆ ಭಕ್ತಿಗೂ ಗುರುಗಳು ಬೇಕು ಅಲ್ಲವೇ, ಎಲ್ಲಕ್ಕೆ ಧ್ಯಾನಕ್ಕೆ ಭಕ್ತಿಗೆ ಜ್ಞಾನಕ್ಕೆ ಎಲ್ಲ ಸಾಧನಗಳಿಗೆ ಗುರುಗಳು ಬೇಕು. ಆಗಾಗ ಆಗಾಗ ಗುರುಗಳನ್ನು ಕನ್ಸಲ್ಟ್ ಮಾಡುತ್ತಾ ಸಂಪರ್ಕ ಮಾಡಿ ಏನಾದರೂ ಮಾರ್ಗದರ್ಶನ ತಗೊಳ್ಳದಿದ್ದರೆ ಜನರು ಅಂದ್ಕೊಳ್ತಾರೆ ವೇದಾಂತಕ್ಕೆ ಗುರು ಬೇಕು, ಏಕೆಂದರೆ ಪ್ರವಚನ ಕೇಳಬೇಕಲ್ಲವೇ, ಧ್ಯಾನಕ್ಕೆ ತಾನೇ ಮಾಡ್ಕೊಳ್ತಾನೆ, ಭಕ್ತಿ ತಾನೇ ಭಜನೆ ಮಾಡ್ಕೊಳ್ತಾನೆ. ಭಜನೆ ಮಾಡಿದ್ದರೆ ಮನಸ್ಸು ಎಲ್ಲಿ ಹೋಗುತ್ತಾ ಇದೆ ಗೊತ್ತಾಗಲ್ಲ, ಎಲ್ಲೋ ಸ್ವಲ್ಪ ಹೊತ್ತು ಹೋಗ್ತಾರೆ ಆಗ ಅಲ್ಲೇ ನಿಂತು ಬಿಡ್ತಾರೆ, ಮುಂದುವರಿಯುವುದು ಹೇಗೆ ಗೊತ್ತಾಗ್ತದೆ, ಮನಸ್ಸಿನ ಸ್ಥಿತಿ ಏನು ಬದಲಾವಣೆ ಆಗ್ತಾಯಾ. ಒಬ್ಬ ನನಗೆ ಅದೇ ಹೇಳಿದ, ನಾನು ಹೇಳಿದ್ದೀನಿ ಭಕ್ತಿಗೆ ಗುರುಗಳು ಬೇಕು ಅಂದರೆ, ಓ ಇದು ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಕೇಳಿದ್ದೆಷ್ಟು ಗುರುಮುಖದಿಂದ, ಏನು ಅಲ್ಲೆಲ್ಲಿ ನಾಲ್ಕು ಪ್ರವಚನ ಕೇಳ್ತಾರೆ ಅಷ್ಟು ನಮಗೆಲ್ಲ ಗೊತ್ತಾಯಿತು ಅಂದರೆ ಇನ್ನೊಬ್ರಿಗೆ ಉಪದೇಶ ಶುರು ಮಾಡ್ತಾರೆ. ಎಲ್ಲಕ್ಕೆ ಬೇಕು, ಭಕ್ತಿಗೂ ಬೇಕು, ಧ್ಯಾನಕ್ಕೆ ಬೇಕು, ಜ್ಞಾನಕ್ಕೆ ಬೇಕು, ಎಲ್ಲಕ್ಕೆ. ನೀವು ಮಾಡುತ್ತಾ ಇದ್ದರೂ ಆಗಾಗ ಗುರುಗಳ ಸಂಪರ್ಕ ಅವರ ಮಾರ್ಗದರ್ಶನ ಬೇಕೇ ಬೇಕಾಗ್ತದೆ, ಇಲ್ಲದಿದ್ದರೆ ಮನಸ್ಸು ಒಂದು ಮಟ್ಟಕ್ಕೆ ಹೋಗಿ ಅಲ್ಲಿ ನಿಂತು ಹೋಗ್ತದೆ. ಇನ್ನೂ ಇನ್ನೂ ಹಾಗಿದ್ದರೆ ಪೂರ್ವಜನ್ಮ ಪುಣ್ಯ ಅದೃಷ್ಟ ಭಗವಂತನ ಅನುಗ್ರಹವಿದ್ದರೆ ಸರಿಯಾದ ದಾರಿಗೆ ಹೋಗ್ತಾನೆ, ಇಲ್ಲದಿದ್ದರೆ ತಪ್ಪು ದಾರಿಗೆ ಜಾರ್ತಾನೆ, ತಪ್ಪಿನಲ್ಲಿ ಸಿಕ್ಕಾಕ್ಕೊಂಡು ಅಲ್ಲೆಲ್ಲೆಲ್ಲೇ ಹೋಗಿ ಅಲ್ಲೇ ನಿಂತು ಬಿಡ್ತಾನೆ. ಅಲ್ಲೇ ನಿಂತು ಬಿಟ್ಟರೆ ಈಗ ಅಲ್ಲಿ ವಾಪಸ್ ಬರುವುದು ಕಷ್ಟ, ತಪ್ಪಾಗಿ ಬಿಟ್ಟರೆ ವಾಪಸ್ ಬರುವುದು ಕಷ್ಟ, ತುಂಬ ಕಷ್ಟ ಆಗ್ತದೆ. ಕೆಲವೊಮ್ಮೆ ಇಡೀ ಜನ್ಮ ವೇಸ್ಟ್ ಆಗ್ತದೆ, ಕೆಲವೊಮ್ಮೆ ಅದರಿಂದ ಹೊಸ ರೋಗಗಳು ಬರುತ್ತವೆ, ಇನ್ನೇನೂ ಆಗಿಬಿಡ್ತದೆ, ಮನಸ್ಸು ಕೆಟ್ಟು ಹೋಗ್ತದೆ. ನಾನು ನೋಡಿದ್ದೀನಿ ಕೆಲವರನ್ನು ನನ್ನ ಕಡೆಗೆ ತಂದರು, ನನ್ನ ಹತ್ತಿರ ತಂದರು, ಅವರಿಗೆ ಮಾನಸಿಕ ರೋಗವಾಯಿತು. ಅವರು ಆ ಧ್ಯಾನ ಹೇಳುವವರು ಇನ್ನೊಂದು ಸಲ ನಮ್ಮ ಆಶ್ರಮಕ್ಕೆ ಬರಬೇಡ, ಅವರು ಮೊದಲೇ ಬರ್ಕೊಳ್ತಾರೆ ನಾವು ಧ್ಯಾನ ಮಾಡಿದ್ದರೆ ಏನಾಗಿ ನಮಗೆ, ಆದರೆ ನಾವು ಜವಾಬ್ದಾರಿಗಳಲ್ಲ ಎಂದು ಬರೆಸ್ಕೊಂಡು ಅದೇನು ಸಿಹಿಯ ಸಹ್ಯ ಏನು ಮಾಡ್ತಾರೆ
ಸಿಗ್ನೇಚರ್ ಸಹಿ ತಗೊಳ್ತಾರೆ. ಮೊದಲೇ ತೊಗೊಂಡು ಇಟ್ಕೊಳ್ತು ನೋಡಿ, ಮೊದಲೇ ಈಗ ಸಿಗ್ನೇಚರ್ ಮಾಡಿದ್ದೀವಿ, ಮತ್ತೊಂದು ಸಲ ನಮ್ಮ ಆಶ್ರಮಕ್ಕೆ ಬರಬೇಡ ಹೋಗೋ ಅಷ್ಟೇ. ನೀವು ಬಂದರೆ ನೀವು ಪೊಲೀಸ್ಗೆ ಹೇಳ್ಕೊಡ್ತೀವಿ ಬರಬಾರ್ದು. ಏಕೆ? ನೀವು ಬಂದರೆ ಮಿಕ್ಕ ಜನರಿಗೆ ಗೊತ್ತಾಗ್ತದೆ ಇವರಿಗೇನೋ ಆಯಿತು ಧ್ಯಾನದಿಂದ ಏನು, ಇವರೆಲ್ಲರೂ ಬಿಟ್ಟು ಹೋಗ್ತಾರೆ ಇವ್ರಿಗೆ ಆಯ್ತಂದು, ಅದರಿಂದ ನೀವು ಬರಬಾರ್ದು. ಅವರು 5 ವರ್ಷ ಹಾಗೆ ಚಿಕ್ಕ ಹುಡುಗ ಇಂಜಿನಿಯರಿಂಗ್ ಏನೋ ಓದ್ತಿದ್ದ, ಹುಚ್ಚಾಗಿಬಿಟ್ಟ, 5 ವರ್ಷ ಸಫರ್ ಆಗಿದೆ. ನನ್ನ ಹತ್ತಿರ ತಂದರು, ಸ್ವಾಮೀಜಿ ಹೇಗಿದೆ ಗತಿ, ಏಕೆ ಪ್ರಾಣಾಯಾಮ ಮಾಡಿದ್ರಿಂದ ಹೀಗಾಯಿತು. ಎಷ್ಟೊತ್ತು ಮಾಡ್ತೀವಿ? 2 ಗಂಟೆ ಪ್ರಾಣಾಯಾಮ. ಇದೇನಪ್ಪ 2 ಗಂಟೆ ಪ್ರಾಣಾಯಾಮ, ಏನಂದು ಊಟ ಅಂದ್ಕೊಂಡಿದ್ಯಾ? ಊಟ ಆದರೆ ಈ ಕಾಲದಲ್ಲಿ 2 ಗಂಟೆ ತಿನ್ನಬಹುದು. ಆದರೆ ಏಕೆಂದರೆ ಒಂದು 200 ಇಡ್ಲಿ ತಿಂದರೆ 2 ಗಂಟೆ ಆಗುತ್ತದೆ ಅಲ್ಲವೇ? ಈ ಕಾಲದಲ್ಲಿ ತಿಂತಾರೆ ಕೆಲವರು, ಮರಿ ಇದು ತಿನ್ನಬಹುದು. ಪ್ರಾಣಾಯಾಮ ಅಷ್ಟು ಮಾಡಬೇಕಾ? ಅದು ಭಯಂಕರ ಅಲ್ಲ. ಸ್ವಲ್ಪ ಹೊತ್ತು ಮಾಡಿ ಬಿಡಬೇಕೇ ಹೊರತು ಅಷ್ಟು ಮಾಡಿದರೆ ಶರೀರಕ್ಕೆ ಬಿಸಿ ಹೆಚ್ಚಾಗಿ ನರ್ವಸ್ ಸಿಸ್ಟಮ್ ಡಿಸ್ಟರ್ಬ್ ಆಯಿತು, ಅದು ಡಿಸ್ಟರ್ಬ್ ಆದರೆ ಕಷ್ಟ. ಅದಕ್ಕೋಸ್ಕರ ಆಟ ಆಡಬಾರದು, ನಿಮ್ಮ ನರ್ವಸ್ ಸಿಸ್ಟಮ್ನಿಂದ ಪ್ರಾಣಾಯಾಮಗಳು ಅತಿಯಾಗಿ ಮಾಡಬಾರದು. ಅದಕ್ಕೆ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ನಿಮ್ಮ ಋತುಕಾಲ ನೋಡಬೇಕು, ಚಳಿಗಾಲ ಬಿಸಿಲು ಕಾಲ ವರ್ಷ ಮಳೆಗಾಲ ನೋಡಿಕೊಂಡು ಅನುಗುಣವಾಗಿ ಮಾಡಬೇಕು. ನಿಮ್ಮ ಶರೀರ ತತ್ವ ವಾತ ಪಿತ್ತ ಕಫ ನೋಡಿಕೊಂಡು ಮಾಡಬೇಕು. ನಿಮ್ಮ ಅನಾರೋಗ್ಯ ಏನಾದರೂ ಇದೆಯಾ ಅದು ನೋಡಿಕೊಂಡು, ಈ ಮೊದಲು ರೋಗ ಅನಾರೋಗ್ಯ ನೋಡಬೇಕು. ಇನ್ನೊಂದೇನೆಂದರೆ ನಿಮ್ಮ ಶರೀರ ತತ್ವ ವಾತ ಪಿತ್ತ ಕಫ ನೋಡಬೇಕು, ಸೀಸನ್ ನೋಡಬೇಕು. ದೆನ್ ಮಾಡುವುದು ಎಷ್ಟೊತ್ತು ಮಾಡಬೇಕು ಅದೆಲ್ಲ ನೋಡಿಕೊಂಡು ಅಷ್ಟೇ ಲಿಮಿಟ್ನಲ್ಲಿರಬೇಕು. ಜಾರಬಾರದು, ಹೆಚ್ಚಾಗಬಾರದು, ಅದೆಲ್ಲ ಡೇಂಜರಸ್ ಅಪ್ಪ. ಅದಕ್ಕೋಸ್ಕರ ಯೋಗ ಎನ್ನುವುದು ಪೂರ್ವಕಾಲದಲ್ಲಿ ಯಾರ್ಯಾರು ಮಾಡುತ್ತಿರಲಿಲ್ಲ, ಗೃಹಸ್ಥರಿಗೆ ಹೇಳ್ತಾನೆ ಇಲ್ಲ, ಅದು ರಹಸ್ಯ ರಹಸ್ಯ ಎಂದು ಇಟ್ಟುಬಿಟ್ಟರು. ಈ ಕಾಲದಲ್ಲಿ ಹೇಳ್ತಾರೆ ಎಲ್ಲ ರಹಸ್ಯ ಅಂದು, ನೀವು ಯಾರು ಹೇಳುವುದಕ್ಕೆ ಎಲ್ಲರಿಗೂ ಜ್ಞಾನ ಕೊಟ್ಟು ಬಿಡು, ನೀವು ಎಲ್ಲರೂ ಹುಚ್ಚಾಗಿ ಬಿಡ್ತಾ ಇದ್ದ, ಎಲ್ಲರಿಗೂ ಕೊಟ್ಟುಬಿಟ್ರೆ ಹಾಳಾಗ್ತದೆ. ಅದು ಯೋಗಿಗಳು ಅಂಥವರಿಗೆ ಕೊಡುತ್ತಿದ್ದರು. ಮಿಕ್ಕ ಜನರಿಗೆ ಯಮನಿಯಮಾದಿಗಳು ಸಿಂಪಲ್ ಸ್ವಲ್ಪ ಪ್ರಾಣಾಯಾಮ ಮೇಲೆ ಮೇಲೆ ಮಾಡು ಸಾಕು, ಅದು ಸಾಕು, ಮನಸ್ಸು ಶಾಂತವಾಗ್ತದೆ ಸಾಕು, ಹೆಚ್ಚು ಹೇಳುವುದು ಬೇಡ, ಅಷ್ಟೇ ಮಾಡಿಸ್ತಾರೆ. ಈ ಕಾಲದಲ್ಲಿರುವ ಪ್ರಾಣಾಯಾಮಗಳು ತುಂಬ ಡೈಲ್ಯೂಟೆಡ್ ಪ್ರಾಣಾಯಾಮಗಳು ಗೊತ್ತಾ ನೋಡಿ. ಎಷ್ಟೊತ್ತು ಉಸಿರು ತಗೊಳ್ಳಬೇಕು, ಎಷ್ಟೊತ್ತು ಅಲ್ಲಿ ನಿಂತಿರಬೇಕು, ಮತ್ತು ಎಷ್ಟೊತ್ತು ಬಿಡಬೇಕೆನ್ನುವುದು ಈ ರೇಷಿಯೋ ಬದಲಾಯಿಸ್ತಾ ಇದ್ದಾರೆ. ಆಧುನಿಕ ಈ ಪ್ರಸಿದ್ಧ ಪಬ್ಲಿಕ್ ಪ್ರಾಣಾಯಾಮಗಳಿವೆ ನೋಡಿ, ದೇ ಆರ್ ಆಲ್ ಹೈಲಿ ಡೈಲ್ಯೂಟೆಡ್ ಒನ್. ಶಾಸ್ತ್ರೋಕ್ತವಾದ ಪತಂಜಲಿ ಅಥವಾ ಹಠಯೋಗ ಪ್ರದೀಕದಲ್ಲಿ ಹೇಳಿರುವಂಥ ಆ ರೇಷಿಯೋ ಮಾಡಿದರೆ ಯಾರು ಬದುಕಲ್ಲ, ಇವರಿಗೆ ಯಾರಿಗೆ ಯೋಗ್ಯತೆಯೇ ಇಲ್ಲ. ಅದರಿಂದ ಡೈಲ್ಯೂಟೆಡ್ ಪ್ರಾಣಾಯಾಮ ತುಂಬ ಸ್ವಲ್ಪ ಹೊತ್ತೇ ನಿಲ್ಲಿಸು, ಸ್ವಲ್ಪ ಹೊತ್ತೇ ಇರು ಹೇಳ್ತಾರೆ, ಸ್ಮಾಲ್ ಥಿಂಗ್. ಅದರಿಂದ ಓ ಇಷ್ಟಕ್ಕೆ ನಿಮಗೆ ಒಳ್ಳೇದಾಯ್ತು ಸಾಕು, ಅಷ್ಟೇ ಸಾಕಪ್ಪ, ಹೆಚ್ಚು ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಅದರಿಂದ ಇದೆಲ್ಲ ಆ ರೇಷಿಯೋ ತುಂಬ ಡೈಲ್ಯೂಟ್ ಮಾಡಿ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ. ಅಂಥದ್ದಾದರೆ ಪಬ್ಲಿಕ್ಕೂ ಕೊಡ್ಬೋದು, ಮಾಡ್ಬೋದು ಯಾರಾದರೂ. ಅದು ಸ್ವಲ್ಪ ಮಾಡ್ತದೆ, ಪ್ರಾಬ್ಲಮ್ ಮಾಡಿದ್ದರೆ ಅವರನ್ನು ಪಕ್ಕಕ್ಕಿಟ್ಟು ಬೇರೆ ಸಪ್ರೇಟ್ ಟ್ರೈನಿಂಗ್ ಕೊಟ್ಟು ಸಪ್ರೇಟ್ ಟ್ರೀಟ್ಮೆಂಟ್ ಮಾಡಿ ಪಬ್ಲಿಕ್ಗೆ ಗೊತ್ತಾಗದಂತೆ ಮಾಡ್ತಾರೆ. ಅವ್ರಿಗೂ ಅವರು ಹೀಗೆ ಆಯಿತು ಎಂದು ಗೊತ್ತಾದರೆ ಮಿಕ್ಕ ಜನರು ಬಿಟ್ಟು ಹೋಗ್ತಾರೆ, ಯಾರು ಬರಲ್ಲ. ಅದು ನಿಮಗೆ ಗೊತ್ತಾಗದಂತೆ ಅವ್ರನ್ನ ಸಪ್ರೆಸ್ ಮಾಡಿಬಿಡ್ತಾರೆ, ಯಾರಿಗೆ ಗೊತ್ತಾಗದಂತೆ. ಯಾರಿಗೆ ಹಾಳಾಯಿತೋ ಸಪ್ರೆಸ್ ಮಾಡ್ತಾರೆ, ಹೇಳಲ್ಲ ಆಯಿತು. ಸೊ ಜಪ ಧ್ಯಾನ ಯೋಗ ಸಾಧನಗಳನ್ನು ಮಾಡಿದವರಿಗೆ ಅನೇಕ ವಿಲಕ್ಷಣವಾದ ಅನುಭವಗಳಾಗ್ತವೆ, ದಿವ್ಯಾನುಭವ. ದಿವ್ಯ ಅಂದರೆ ಏನು? ದಿವ್ಯ ಅಂದರೆ ಏನೋ ಡಿವೈನ್ ಅಂದರೆ ಏನು, ಸ್ವರ್ಗದ ಅನುಭವಗಳಾಗಿದ್ದಂತೆ, ದೇವತಾ ಅನುಭವ. ಭವ್ಯಾನುಭವ ಅಂದರೆ ಏನೋ ಒಂದು ಮನಸ್ಸಿನಿಂದ ಹೇಳಕ್ಕಾಗದೇ ಇರುವಂಥ ಏನೋ ಮನಸ್ಸನ್ನು ಏನು ಹೇಳ್ತಾರಪ್ಪ, ತೇಲುವುದು ಹೇಳ್ತಾರ, ಫ್ಲೋಟಿಂಗ್, ಫ್ಲೋಟಿಂಗ್ ಏನು ಹೇಳ್ತಾರೆ, ತೇಲುವುದು, ಹಾಂ ತೇಲ್ತಾರೆ, ತೇಲುತ್ತಿದ್ದಂತೆ, ಆಕಾಶದಲ್ಲಿ ತೇಲುತ್ತಿದ್ದಂತೆ ಆಗುತ್ತದೆ. ಸಮಾಧಿಯೇ ಮೊದಲಾದ ಅವಸ್ಥೆಗಳ ಅನುಭವ, ಅಥವಾ ಕೆಲವು ವ್ಯಕ್ತಿಗಳಿಗೆ ಕೆಲವು ನಿಮಿತ್ತ, ಕೆಲವರಿಗೆ ಒಂದಾನೊಂದು ನಿಮಿತ್ತದಿಂದ ಅನುಭವಗಳಾಗುತ್ತವೆ, ಗೊತ್ತಾ? ಈ ಉದಾಹರಣೆ ಹೇಳಲೇ ಇಲ್ಲ. ಕೆಲವು ನಿಮಿತ್ತಗಳಿಂದ, ಕೆಲವು ಸಲ ನಿಮಿತ್ತವಿಲ್ಲದೆಯೂ ಸಹ ವಿಚಿತ್ರವಾದ ಹೊಸ ಹೊಸ ಬಗೆಯ ಅನುಭವಗಳಾಗುತ್ತವೆ, ಗೊತ್ತಾ? ನೀವು ಎಲ್ಲಿಗೋ ಮಂದಿರಕ್ಕೆ ಹೋಗ್ತೀರಿ, ಬೆಟ್ಟ ಹತ್ತಿರ್ತೀರಿ, ಅಲ್ಲೆಲ್ಲೋ ಕೂತಿದ್ದರೆ ಏನೋ ಅಕಸ್ಮಾತ್ತಾಗಿ ಏನೋ ಅನುಭವ ಆಗ್ತದೆ, ಸ್ವಲ್ಪ ಹೊತ್ತು, ಸ್ಮಾಲ್ 1.5 ಮಿನಿಟ್, 1 ಮಿನಿಟ್ ಒಂದು, ಇದು ಏನು ನಿಮಿತ್ತವಿಲ್ಲದೆ, ಕೆಲವೊಮ್ಮೆ ನಿಮಿತ್ತದಿಂದಲೂ ಆಗುತ್ತದೆ, ಕೆಲವರಿಗೆ ಸಾಧನದಿಂದ ಆಗುತ್ತದೆ, ಕೆಲವೊಮ್ಮೆ ಒಂದಾನೊಂದು ನಿಮಿತ್ತದಿಂದ ಆಗುತ್ತದೆ, ಕೆಲವರಿಗೆ ಯಾವ ನಿಮಿತ್ತವಿಲ್ಲದೆ ಸುಮ್ಮ ಸುಮ್ಮನೆ ಅಕಸ್ಮಾತ್ತಾಗಿ ಆಗುತ್ತದೆ. ಇದೆಲ್ಲ ಯೋಗಶಾಸ್ತ್ರದಲ್ಲಿವೆ, ಇವೆಲ್ಲ ಆಲ್ ದೀಸ್ ಆರ್ ಇನ್ ಯೋಗಶಾಸ್ತ್ರ. ಇವರು ಸುಮ್ಮನೆ ಪಾಸಿಂಗ್ನಲ್ಲಿ ಹೇಳಿಬಿಟ್ರೆ ಹೊರತು, ದೀಸ್ ಆರ್ ಆಲ್ ಯೋಗಶಾಸ್ತ್ರ ಗೊತ್ತಿರುವವರಿಗೆ ಈಚ್ ಒನ್ ಈಸ್ ಅ ರೀಸನ್, ಆಲ್ ದಿಸ್ ಈಸ್ ಅ ರೀಸನ್. ಏನು ನಿಮಿತ್ತದಿಂದ ಆಗುವುದು ಹೇಳ್ತಾರೆ, ಸೂತ್ರದಲ್ಲಿ ಹೇಳ್ತಾನೆ ಪತಂಜಲಿ, ಹೇಳ್ತಾನೆ ಅದು ವ್ಯಾಸ ಭಾಷ್ಯದಲ್ಲಿಯೂ ಹೇಳ್ತಾನೆ. ಏನು ನಿಮಿತ್ತವಿಲ್ಲದೆ ಆಗಿದ್ದು ಅಂದರೆ ಪೂರ್ವಜನ್ಮದಿಂದ, ಪೂರ್ವಜನ್ಮದಲ್ಲಿ ಧ್ಯಾನ ಮಾಡಿದ್ದರೆ ಆ ಪ್ರಾರಬ್ಧದ ಫಲ ಬಂದುಬಿಟ್ರೆ ಅಕಸ್ಮಾತ್ತಾಗಿ ಏನು ಕಾರಣವಿಲ್ಲದೆ ತಾಂತಾನು ಒಂದು ಬಗೆಯಾದ ಅನುಭವ ಬಂದುಬಿಡ್ತದೆ, ಅದು ಪೂರ್ವಜನ್ಮದಲ್ಲಿ ಮಾಡಿರುವ ಧ್ಯಾನಾದಿಗಳ ಸಾಧನ ಬಲದಿಂದ ಆಗುತ್ತವೆ ಅಂತ.
ನಿಮಿತ್ತ ಅಂದರೆ ಏನೆಂದರೆ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೆ, ಯಾವುದೇ ದಿವ್ಯಕ್ಷೇತ್ರ ವೈಬ್ರೇಷನ್ಸ್ ಇರುವಂಥ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಹೋಗಿ ನಿಂತಿದ್ದರೆ ಕೂತಿದ್ದರೆ ಅನುಭವ ಬಂದುಬಿಡ್ತದೆ. ಅದು ನಿಮಿತ್ತ. ಏನು ನಿಮಿತ್ತವಿಲ್ಲದೆ ಅಂದರೆ ನಿಮ್ಮ ಮನೆಯಲ್ಲಿರುವಾಗಲೇ ಸುಮ್ಮನೆ ಪೂರ್ವಜನ್ಮ ಇದರಿಂದ. ಅದರಿಂದ ಇಂಥದ್ದು ಕಾರಣಗಳಿಂದ ಸಹ ವಿಚಿತ್ರವಾದ ಹೊಸ ಹೊಸ ಬಗೆಯ ಅಥವಾ ಬೇರೆ ಬೇರೆ ವಿಧದ ಅನುಭವಗಳು ಆಗುವುದು ಉಂಟು. ಸಿದ್ಧಪುರುಷರ ಸಂಘದಿಂದ ಇಲ್ಲಿ ಕಾರಣ ಹೇಳ್ತಾರೆ. ಪುಣ್ಯಕ್ಷೇತ್ರ ಸಿದ್ಧಪುರುಷರ ಸಂಘದಿಂದ ನಮಗೆ ಕಾಣಬರುವ ಅದ್ಭುತ ಮಹಿಮೆಗಳು ನಮ್ಮಲ್ಲಿ ಆಗುತ್ತವೆ. ದೇವತಾ ಸಾಕ್ಷಾತ್ಕಾರದಿಂದ ಜರುಗುವ ಅನೇಕ ಪವಾಡಗಳು, ದೇವತಾ ಸಾಕ್ಷಾತ್ಕಾರ ಆಗುತ್ತದೆ, ಏನೋ ಪವಾಡ ಬರುತ್ತದೆ, ದಿವ್ಯದೃಷ್ಟಿ ಆಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಗೊತ್ತಾಗ್ತದೆ ಇನ್ನೊಬ್ಬರಿಗೆ. ನಿಮ್ಮ ಮನಸ್ಸು ಗೊತ್ತಾಗ್ತದೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಕೆಲವರಿಗೆ ಕಂಡು. ಅವರು ಇವರೆಲ್ಲರೂ ಇವರು ಯೋಗಿಗಳೇ ಅವರು. ಹೌದು, ಮುಂತಾದವುಗಳೆಲ್ಲೆಯೂ ವೈಯಕ್ತಿಕ ಅನುಭವಗಳು ಎನಿಸಿಕೊಳ್ಳುತ್ತವೆ. ಎಲ್ಲರಿಗೂ ಇರುತ್ತವಪ್ಪ. ಸ್ವಲ್ಪ ಉಪಾಸನೆ ಮಾಡಿದರೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಯಾವುದೇ ಒಂದು ಬಗೆಯಾದದ್ದು ಬಂದೇ ಬಿಡ್ತದೆ, ಯಾವುದೇ ಒಂದು ಬಂದೇ ಬಿಡ್ತದೆ. ಅಂದರೆ ಒಂದು ಬಗೆ ಅಲ್ಲದಿದ್ದರೆ, ಒಬ್ಬರಿಗೆ ಒಂದು ಬಗೆ ಇದ್ದರೆ ಇಬ್ಬರಿಗೆ ಆ ಬಗೆ ಇಲ್ಲ, ಇನ್ನೊಂದು ಬಗೆ ಇರ್ತದೆ. ಈ ವೈಯಕ್ತಿಕ ಅನುಭವಗಳನ್ನು ಆಧಾರವಾಗಿಟ್ಟುಕೊಂಡು ಪರಮ ಅಂದರೆ ಈ ವೈಯಕ್ತಿಕ ಅನುಭವಗಳ ಆಧಾರದಿಂದ ತತ್ವ ವಿಚಾರ ಮಾಡಬಾರದು. ಏಕೆಂದರೆ ಅವುಗಳ ಆಧಾರದಿಂದ ಪರಮಾರ್ಥ ತತ್ವವನ್ನು ನಿರ್ಣಯಿಸಲು ಹೊರಡಬಾರದೆಂಬುದೇ ವೇದಾಂತದ ಉಪದೇಶವೋ. ವೈಯಕ್ತಿಕ ಅನುಭವಗಳ ಆಧಾರದಿಂದ ಏಕೆ ಮಾಡಬಾರದು ಅಂದರೆ, ಇಲ್ಲಿ ಶ್ರೀ ಶಂಕರರು ಸೂತ್ರ ಭಾಷ್ಯದಲ್ಲಿ ಬರೆದ ಎರಡು ವಾಕ್ಯಗಳನ್ನು ಉದಾಹರಿಸಬಹುದು. ಶಕ್ಯಂ ಕಪಿಲಾದೀನಾಂ ಸಿದ್ಧಾನಾಂ ಅಪ್ರತಿಹತ ಜ್ಞಾನತ್ವಾತಿಥಿ ಚೇತಂದ್ರೆ ಸಿದ್ಧೇರಪಿ ಸಾಪೇಕ್ಷತ್ವಾತ್. ಸಿದ್ಧರಿದ್ದಾರಲ್ಲ, ಆ ಸಿದ್ಧರು ಕಪಿಲ ಇದ್ದಾನೆ, ಕೆಲವರು ಯೋಗಿಗಳು ಸಿದ್ಧಪುರುಷರಿದ್ದಾರೆ, ಅವರವರ ಸಿದ್ಧರಿದ್ದಾರೆ, ಅವರ ಅನುಭವವನ್ನೇ ಜನರಿಗೆ ಹೇಳ್ಕೊಡ್ತಾರಲ್ಲ. ಆದ್ದರಿಂದ ಇದೇ ಅಂದರೆ ಇವರೇನು ಹೇಳ್ತಾರೆ, ಆ ಸಿದ್ಧಿಯೂ ಒಂದು ನಿಮಿತ್ತದಿಂದ ಬಂದಿರುತ್ತದೆ, ಅಂದರೆ ಸತಸಿದ್ಧವಲ್ಲ ಎಂದರ್ಥ. ನೋಡಿ, ಸಿದ್ಧೇರಪಿ ಸಾಪೇಕ್ಷತ್ವ ಅಂದರೆ ಆ ಸಿದ್ಧಿಯು ಸತಸಿದ್ಧವಾದ ಅನುಭವ, ಸತಸಿದ್ಧ ಅನುಭವ ಆತ್ಮಾನುಭವನೇ ಆಗುತ್ತದೆ. ಸಾಪೇಕ್ಷ ಅಂದರೆ ನ ಸತಸಿದ್ಧ ಅಂದರೆ ಒಂದು ಸಾಧನಜನ್ಯ ಎಂದರ್ಥ. ಸಾಪೇಕ್ಷ ಅಂದರೆ ಏನಂದರೆ ಒಂದಾನೊಂದು ಸಾಧನಜನ್ಯ. ಸಾಧನಜನ್ಯವಾದರೆ ಅದನ್ನೇ ಪ್ರಮಾಣವಾಗಿ ಇಟ್ಕೊಳ್ಳುವುದು ಏಕೆ? ಆ ಸಾಧನದಿಂದ ಬಂತಲ್ಲ, ಆ ಸಾಧನ ಮಾಡಿದವರು ಎಲ್ಲರಿಗೂ ಬರುತ್ತದೆ. ಅಥವಾ ಇನ್ನೊಂದು ಹೇಳ್ತಾರೆ, ಈ ಕೆಲವರು ಸಿದ್ಧರ ಅನುಭವಗಳು ಒಂದಾನೊಂದು ಸಾಧನದಿಂದ ಬರುತ್ತವೆ ಒಂದರ್ಥ, ಅಂದರೆ ಸ್ವತಃಸಿದ್ಧ ಅಲ್ಲ ಒಂದಾಯಿತು. ಎರಡನೆಯದೇನೆಂದರೆ, ಇಂಥ ಸಿದ್ಧರು ಅನೇಕರಿರುವುದರಿಂದ ಅವರ ಅನುಭವಗಳು ಅನೇಕವಾಗಿವೆ, ಒಬ್ಬರ ಅನುಭವ ಇನ್ನೊಬ್ಬನವರಿಗೆ ಹೊಂದುತ್ತಾ ಇಲ್ಲ ಅಲ್ಲವೇ. ಭಗವತ್ ಸಾಕ್ಷಾತ್ಕಾರ ಹೇಳ್ತಾರೆ, ಎಲ್ಲರ ಭಗವತ್ ಸಾಕ್ಷಾತ್ಕಾರ ಒಂದೇ ಬಗೆ ಇದೆಯಾ? ಒಬ್ಬೊಬ್ಬರಿಗೆ ಭಗವಂತ ಒಂದೊಂದು ಬಗೆ ಕಂಡು ಬರ್ತಾನೆ. ಆ ಭಗವದ ಅನುಭವ ಸಮೇತದಲ್ಲಿಯೂ ನಿಮ್ಮ ಮನಸ್ಸಿನಲ್ಲಿ ಆಗುವಂಥ ಅನುಭೂತಿಗಳು ಬಗೆ ಬಗೆ ಇರುತ್ತವೆ. ಅದೇ ಹೇಳ್ತಾರೆ ಮುಂದಿನ ವಾಕ್ಯ, ಪ್ರಸಿದ್ಧ ಮಹಾತ್ಮ್ಯ 11ನೇ ಸೂತ್ರದ ಪ್ರಸಿದ್ಧ ಮಹಾತ್ಮ್ಯಾನುಮತಾನಾಮಪಿ ತೀರ್ಥಂಕರಾಣಾಂ ಕಪಿಲ ಕಣಭುಕ್ ಪ್ರಭೃತೀನಾಂ ಪರಸ್ಪರ ವಿಪ್ರತಿಪತ್ತಿ ದರ್ಶನಾತ್. ಅಂದರೆ ಅವರ ಅನುಭವಗಳಲ್ಲಿ ಪರಸ್ಪರ ವಿಪ್ರತಿಪತ್ತಿ ಇದೆ. ವಿಪ್ರತಿಪತ್ತಿ ಅಂದರೆ ಪರಸ್ಪರ ಭೇದಾಭಿಪ್ರಾಯವಿದೆ. ಅವರ ಅನುಭವಕ್ಕೆ ಇವರ ಅನುಭವ ಹೊಂದಲ್ಲ, ಇವರ ಅನುಭವಕ್ಕೆ ಅವರ ಅನುಭವ ಹೊಂದಲ್ಲ. ಅದರಿಂದ ಭಗವಂತ ಅಂದರೆ ಹೀಗಿರುತ್ತಾನೆ, ಹೀಗೆ ಅನುಭವ ಆಗ್ತದೆ ಎಂದು ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಹಾಗಾಗಲ್ಲ ಹೀಗಾಗ್ತದೆ ಎಂದು ಹೇಳ್ತಾರೆ ಇನ್ನೊಬ್ಬರು. ಎಲ್ಲರೂ ಭಗವದ್ ಅನುಭವ ಪಡ್ಕೊಂಡವರೇ ಅಲ್ಲವೇ. ನೋಡಿ, ಭಗವದ್ ಅನುಭವ ಪಡ್ಕೊಂಡವರು ಎಷ್ಟು ಜನರಿದ್ದಾರೆ? ಅನೇಕ ಬಗೆ ಇದ್ದಾರೆ. ಎಲ್ಲರ ಅನುಭವ ಒಂದೇ ಬಗೆ ಇದೆಯಾ? ಒಬ್ಬೊಬ್ಬರು ಒಂದು ಬಗೆ ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ಬಗೆ ಹೇಳ್ತಾರೆ. ಇವೆಲ್ಲ ವ್ಯತ್ಯಾಸ ಏಕೆ ಆಗ್ತಾ ಇದೆ ಅಂದರೆ, ಅವರ ಅನುಭವ ಅವರದೇ ಹೊರತು ಇನ್ನೊಬ್ಬರದಾಗ್ತಾ ಇಲ್ಲ, ಇನ್ನೊಬ್ಬರ ಅನುಭವ ಅವರದೇ ಹೊರತು ಇವರದಾಗ್ತಾ ಇಲ್ಲ. ಅಂದರೆ ಇವರೆಲ್ಲವೂ ತಮ್ಮ ತಮ್ಮ ಅನುಭವಗಳೇ, ಪರ್ಸನಲ್ ವೈಯಕ್ತಿಕ ಅನುಭವಗಳೇ ಹೊರತು ಎಲ್ಲರಲ್ಲಿ ಇರುವಂಥ ಸಾಮಾನ್ಯ ಅನುಭವವಲ್ಲ. ಎಲ್ಲರಲ್ಲಿ ಅನುಭವ ಒಂದೇ ಬಗೆ ಇದ್ದರೆ ನಿಮ್ಮ ತನ್ನಿದ್ದೆಯಲ್ಲಿ ಹೇಗಿತ್ತು? ನಿಮಗೆ ತನ್ನಿದ್ದೆಯಲ್ಲಿ ಏನೂ ಇಲ್ಲ, ನನ್ನ ಅನುಭವ ಹಾಗೆ, ಇವರ ಅನುಭವ ಹಾಗೆ, ಅವರ ಅನುಭವ ಹಾಗೆ, ಇನ್ನೊಬ್ಬರ ಅನುಭವ ಹಾಗೆ. ಅಂದರೆ ತನಿನಿದ್ದೆ ಅನುಭವ ನನಗೆ ಹೇಗಿರುತ್ತದೋ ನಿಮಗೆ ಹಾಗೆ, ನಿಮಗೆ ಹೇಗಿರುತ್ತೆ ಇನ್ನೊಬ್ಬರೇ ಹಾಗೆ, ಎಲ್ಲರಿಗೂ ಒಂದೇ ಬಗೆ. ಇಲ್ಲಿ ವ್ಯತ್ಯಾಸ ಇರ್ತದೆ. ಹಾಗಿರಬೇಕು. ಸಾರ್ವತ್ರಿಕ ಅಂದರೆ ಎಲ್ಲರಿಗೂ ಒಂದೇ. ನನ್ನ ಅನುಭವ ಹೀಗಿದೆ ಅಂದರೆ ನೀವು ಪಡ್ಕೊಂಡಾಗ ಹೀಗೇ ಇರ್ತದೆ.
ಅದರಿಂದ ನನ್ನ ಅನುಭವ ಮೂಲಕ ನಿಮ್ಮದು ನಮ್ಮದು ಒಂದೇ ಬಗೆ ಇರುತ್ತದೆ, ವ್ಯತ್ಯಾಸ ಇಲ್ಲ, ಸಾರ್ವತ್ರಿಕ ಅನುಭವ. ಕೆಲವು ವೈಯಕ್ತಿಕ ಅಂದರೆ ಏನಂದರೆ ಅವರಿಗೆ ಮಾತ್ರ ಸೀಮಿತ, ಅದೇ ತರಹ ಇನ್ನೊಬ್ಬರಿಗಾಗಲ್ಲ, ಇನ್ನೊಬ್ಬರಿಗಾಗಿದ್ದು ಇವರಿಗಾಗಲ್ಲ, ಅವರಿಗೆ ಇವರಿಗೆ ಮಾತಾಡೋಕ್ಕೆ ಆಗಲ್ಲ, ಒಪ್ಪಲ್ಲ. ನಾನು ಹೇಳಿದ ಅವರು ಒಪ್ಪಲ್ಲ, ಅವರು ಹೇಳಿದ ನಾ ಒಪ್ಪಲ್ಲ, ಪರಸ್ಪರ ವಿರುದ್ಧವಾಗಿದ್ದರೆ ಹೇಳೋಕ್ಕೆ ಆಗಲ್ಲ. ಗುರುಗಳಿಗೆ ಒಂದು ಅನುಭವ ಆಗಿಬಿಟ್ಟರೆ ಒಂದು ಬಗೆಯಾದದ್ದು, ಶಿಷ್ಯನು ಅದೇ ಸಾಧನೆ ಮಾಡುವಾಗ ಇನ್ನೊಂದು ಬಗೆ ಆಗುತ್ತದೆ. ಈಗ ಇಬ್ಬರಲ್ಲಿ ಗುರುಗಳು ಹೇಳಿದ್ದೇ ಮಾಡಿದ್ದನ, ಅವರು ಬೇರೆಯಾಗಿ ಮಾಡಿದ್ದನ, ಕಷ್ಟ ಆಗ್ತದೆ ಹೇಳೋ, ಬೇರೆಯಾಗಿ ಬಿಡ್ತದಲ್ಲ. ಆ ಗುರುಗಳು ಏನು ಹೇಳ್ತಾರೆ, ಅಲ್ಲಪ್ಪ ನೀವು ಹಾಗೆ ಮಾಡಿದರೆ ಅದಲ್ಲ, ಹೀಗೆ ಆಗಬೇಕು ಅನುಭವ. ಅವ್ರು ಹೇಳ್ತಾರೆ ಗುರುಗಳಿಂದ ನನಗೆ ಬೇರೆ ಆಗ್ತಾ ಅಲ್ಲ, ನೀವು ಹೀಗೆ ಆಗಬೇಕು. ಇವರು ಗುರುಗಳಾಗಿರುವ ಅನುಭವವನ್ನೇ ಉಯಿಸ್ಕೊಂಡು 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 ಅದೇ ಮೌಲ್ಡಾಗಿ ಬಿಡ್ತಾರೆ, ಅದನ್ನೇ ಹಿಡ್ಕೊಂಡು ಬಿಡ್ತಾರೆ. ಅದು ನೋಡಿ, ಹೀಗೆ ವೈಯಕ್ತಿಕ ಅನುಭವಗಳಿಂದ ತೊಂದರೆ ಆಗುತ್ತದೆ. ಮತ್ತೇನೆಂದರೆ ನಿರ್ಣಯಕ್ಕೆ ಸಾರ್ವತ್ರಿಕ ಅನುಭವವೇ ಬೇಕು. ಸಾರ್ವತ್ರಿಕ ಅನುಭವ ಬಂದರೆ ಎಲ್ಲ ದೇಶದ ಎಲ್ಲ ಕಾಲದ ಎಲ್ಲ ಜಾತಿಯ ಜನಗಳಿಗೂ ಎಂದೆಂದಿಗೂ ಒಂದೇ ಬಗೆಯಾಗಿರಬೇಕು. ತಚ್ಚ ಸಮ್ಯಜ್ಞಾನಂ ಏಕರೂಪಂ, ಬ್ರಹ್ಮಜ್ಞಾನವು ಏಕರೂಪವಾಗೇ ಇರಬೇಕು. ಏಕೆ ವಸ್ತುತಂತ್ರತ್ವಾತ್ ಏಕರೂಪೇಣ ಹಿ ಸಮ್ಯಜ್ಞಾನಮಿತ್ಯುಚ್ಯತೆ ಯಥಾ ಅಗ್ನಿರುಷ್ಣ ಇತಿ ಏವಂ ಸತಿ ಸಮ್ಯಜ್ಞಾನೇ ಪುರುಷಾಣಾಂ ವಿಪ್ರತಿಪತ್ತಿ ಅನುಪಪನ್ನ. ಓಕೆ, ಸೊ ಸಾರ್ವತ್ರಿಕ ಅನುಭವ ಹೇಳಾಯಿತು. ಈಗ ಈ ಸಾರ್ವತ್ರಿಕ ಅನುಭವವನ್ನೇ ಶ್ರುತಿಸ್ಮೃತಿಗಳು ಹಿಡ್ಕೊಂಡು ಹೇಳುತ್ತಾ ಇವೆ. ಇದನ್ನು ಮುಂದುವರೆಸೋಣ ನಾಳೆ. ಮತ್ತೆ ಇದರಲ್ಲಿ ಪೂರ್ಣಾನುಭವ ಅಂದರೆ ಏನು ಎಂದು ಅದು ಹೇಳಬೇಕು, ಅದು ಹೇಳಿ ಮುಂದೆ ಹೇಳೋಣ. ಓಕೆ, ನಾಳೆ ಹೇಳೋ, ಇವತ್ತು ಟೈಮ್ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.